ಒಂದು ಚಾಪ್ಟರ್ ಲಾಸ್ಟ್ ಮಂತ್ ಅಲ್ಲಿ ನೋಡ್ಬೇಕ ರೆವಲೂಷನ್ ಚಾಪ್ಟರ್ ಟೆನ್ ಏನ್ ಮಾಡಿದ್ರಿ ನಾವು ಅದನ್ನ ನೋಡಿದ್ರಿ ಅದರ ನೋಡ್ಬೇಕಾದ್ರೆ ಪ್ರಕಟಣೆ ಹತ್ತನೇ ಅಧ್ಯಾಯದಲ್ಲಿ ನಾವ್ ಏನ್ ಅನೇಕ ಒಂದು ವಿಚಾರಗಳನ್ನ ನಾವ್ ಏನ್ ಮಾಡಿದ್ರಿ ನಾವು ನೋಡಿದ್ರಿ ಅದರ ನೋಡ್ಬೇಕಾದ್ರೆ ಇದು ಒಂದು ಬ್ಯಾಕ್ ಗ್ರೌಂಡ್ ಏನಪ್ಪಾ ಅಂತ ನೋಡ್ದಂತಂದ್ರೆ ಏನ್ರಿ ಪ್ರಕಟಣೆ ಹತ್ತನೇ ಅಧ್ಯಾಯಕ್ಕಿಂತ ಮುಂಚೆ ಏನ್ರಿ ಆರು ಒಂದು ದೂತ್ರಗಳು ಅದರ ತನ್ನ ತುತ್ತುರಿಗಳನ್ನ ಊದದ ಬಗ್ಗೆ ನಾವು ಏನು ಮಾಡಿದ್ರಿ ನಾವು ಅಲ್ಲಿ ನಾವು ಸ್ಟಡಿ ಮಾಡಿದಿರಿ ಅದರ ಸದ್ ನೋಡ್ಬೇಕಾದ್ರೆ ಈ ಒಂದು ಪ್ರಕಟಣೆ ಹತ್ತನೇ ಅಧ್ಯಾಯದಲ್ಲಿ ಈ ಆರನೇ ದೂತ ಊದಿದ ನಂತರ ಆ ಏಳನೇ ದೂತ ಊದಂತ ಒಂದು ಸಂದರ್ಭದಲ್ಲಿ ಅದರ ಅಂದ್ರೆ ಒಂದು ಕೊನೆಯ ಒಂದು ಭಾಗದ ಸಭೆ ಅಥವಾ ಯೇಸು ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಇರುವಂತಹ ಒಂದು ಸಭೆಯ ಒಂದು ಒಂದು ಟೈಮ್ ಅಲ್ಲಿ ನಡೆಯುವಂತ ಅನೇಕ ವಿಚಾರಗಳ ಬಗ್ಗೆ ಏನ್ ಮಾಡಿದ್ವಿ ನಾವು ನಾವು ನೋಡಿದ್ರಿ ಅದರ ಸಲಹೆ ಏನ್ ನೋಡಿದ್ರಿ ಅಂತಂದ್ರೆ ಏನ್ರೀ ಏಸು ಕ್ರಿಸ್ತು ಎರಡನೇ ಬರಕೆಯಲ್ಲಿ ಅವ್ರು ಬಂದಿ ಅನೇಕ ಒಂದು ಕಾರ್ಯಗಳನ್ನ ಏನ್ ಮಾಡ್ತಾರೆ ಯಾವ ತರ ಮಾಡ್ತಾರೆ ಆಮೇಲೆ ಅವ್ರ ಸೆಕೆಂಡ್ ಕಮ್ಮಿಂಗ್ ಆಗೋದಕ್ಕಿಂತ ಮುಂಚೆ ಯಾವ ಯಾವ ಒಂದು ಕಾರ್ಯಗಳೇನಬೇಕು ಅಲ್ಲಿ ನೆರವೇರಬೇಕು ಅಂತ ಏನ್ ಮಾಡಿದ್ರೆ ಅನೇಕ ವಿಚಾರಗಳನ್ನ ನೋಡಿದ್ರಿ ಅದ್ಕೊಂಡ್ಬೇಕಾದ್ರೆ ಒಬ್ಬ ಏಂಜಲ್ ಒಂದು ಮೈಟಿ ಏಂಜಲ್ ಅವ್ರ ತಲೆ ಮೇಲೆ ಏನೈತೆ ಅಂದ್ರೆ ಒಂದು ಮುಗಿಲು ಬಿಲ್ ಇತ್ತು ಅಂತ ಇದ್ದಾರೆ ಕೈನಲ್ಲಿ ಏತ ಒಂದು ಒಂದು ತೆರೆದ ಒಂದು ಸುಳ್ಳಿ ಇತ್ತು ಅಂತ ನೋಡ್ತಿದ್ರ ಅವರು ಒಂದು ಕಾಲ್ನ ಸಮುದ್ರ ಮೇಲೆ ಇನ್ನೊಂದು ಕಾಲ ಏನ್ ಮಾಡ್ತಾರೆ ಮೇಲೆ ಇಡೋದನ್ನ ನೋಡ್ತಿರೋದಾರ ಅದ್ಕೊಂಡ್ಬೇಕಾರೆ ಏನಪ್ಪಾ ಅದು ಸಮುದ್ರ ಮತ್ತೆ ಕಾಲು ಅಂತ ನೋಡ್ಬೇಕಾರೆ ಏನ್ರೀ ಆ ಒಂದು ಅಹ್ ಏನ್ರೀ ಆ ಅಲ್ಲೊಲ್ಲ ಕಲೋ ಅಂತ ದುಷ್ಟ ಜನಗಳ ಮೇಲೆ ಅದರ ಆಮೇಲೆ ಭೂಮಿಯಲ್ಲಿರೋ ಒಂದು ಸಮುದಾಯದ ಮೇಲೆ ಯಾರೋ ಒಂದು ಹಿಡಿತ ಇದೆ ಅಂತ ನೋಡ್ಬೇಕಾರೆ ನಮ್ಮ ಕರ್ತನಾಗಿರಂತ ಯೇಸು ಕ್ರಿಸ್ತನ ಒಂದು ಹಿಡಿತ ಏನಾಗಿದೆ ಅಲ್ಲಿ ಇದೆ ಅಂತ ನೋಡ್ತೀವಿ ಅದರ ಸೊ ನೋಡ್ಬೇಕಾರೆ ಈ ಒಂದು ಮಧ್ಯದಲ್ಲೇ ಏನಾಗಿತ್ತಂದ್ರೆ ಒಂದು ಜಲರಾಶಿ ಏನಾಗಿತ್ತಂತೆ ಹರಿತಾ ಇತ್ತಂತ ಸೊ ಅದೇನಪ್ಪ ನೋಡ್ಬೇಕಾದ್ರೆ ಫ್ರೆಂಚ್ ರೆವಲ್ಯೂಷನ್ ಈ ಫ್ರೆಂಚ್ ರೆವಲ್ಯೂಷನ್ ಕೂಡ ಯಾರ ಒಂದು ಹಿಡಿತಲ್ಲಿ ಇತ್ತು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ್ ಒಂದು ಇತ್ತು ಅಲ್ಲಿ ನೋಡ್ಬೇಕಾರೆ ಈ ಫ್ರೆಂಚ್ ರೆವಲ್ಯೂಷನ್ ಅನುಮತಿ ಮಾಡಿದ ಏನಕ್ಕೆ ಆಗಿದೆ ಅಂದ್ರೆ ಒಂದ್ ಒಳ್ಳೆ ಒಂದು ಇಂಟೆನ್ಷನ್ಗಾಗಿ ಏನಕ್ಕೆ ಇದರಿಂದ ಏನಾಗಬೇಕು ಸತ್ಯಾಂಶಗಳು ಏನಬೇಕು ಹೊರಡೆ ಬರಬೇಕು ಅಂತ ಅದಕ್ಕೆ ನಾವು ಮುಂದಕ್ಕೆ ಓದ್ಬೇಕಾದ್ರೆ ಏನ್ ನೋಡ್ತೀವಿ ಪ್ರಕಟಣೆಯಲ್ಲಿ ಹತ್ತಿ ಹದಿಯಲ್ಲಿ ಕೊನೆಯಲ್ಲಿ ನೋಡ್ಬೇಕಾರೆ ಅಂತ ನೋಡ್ತೀರಿ ವಚನಗಳಲ್ಲಿ ಏನಂತ ನೋಡ್ತೀರಿ ಅಂತಂದ್ರೆ ಒಂದು ಒಂದು ಚಿಕ್ಕ ಒಂದು ಪುಸ್ತಕ ಇತ್ತು ಆ ಪುಸ್ತಕ ಬಾಯ್ ಏನಾಗಿತ್ತಂತೆ ಒಂದು ಜೇನಿನ ತರ ಇತ್ತು ಅದು ತಿಂದ ಮೇಲೆ ಒಟ್ಟಿಗೆ ಹೋದ್ಮೇಲೆ ಏನಾಯ್ತಂತೆ ಅಲ್ಲಿ ಅಲ್ಲಿ ಕಹಿ ಆಯ್ತು ಅಂತ ನೋಡ್ತಿದಾರೆ ಸೊ ಯಾವ ರೀತಿ ಈ ಒಂದು ಪ್ರೊಟೆಸ್ಟೆನ್ಸ್ ಒಂದು ಮುಖಾಂತರ ರೆವಲ್ಯೂಷನ್ ಆಯ್ತು ಈ ಫ್ರೆಂಚ್ ರೆವಲ್ಯೂಷನ್ ಮುಖಾಂತರ ಏನಾಯ್ತು ಅಂದ್ರೆ ಈ ಸತ್ಯಗಳೆಲ್ಲ ಹೊರಗಡೆ ಬರೋಕೆನಾಯ್ತಲ್ಲಿ ಅಲ್ಲಿ ಶುರು ಆಯ್ತು ಬೈಬಲ್ ಏನಂತ ಹೊರಗಡೆ ಬಂದಿ ಟ್ರಾನ್ಸ್ಲೇಷನ್ ಆಗೋದಕ್ಕೆನಾಯ್ತಲ್ಲಿ ಅಲ್ಲಿ ಶುರು ಆಯ್ತು ಅದನ್ನೇನಾಯ್ತು ಅಂದ್ರೆ ಈ ಪುಸ್ತಕ ಬೈಬಲ್ ಏನಾಯ್ತು ಅಂದ್ರೆ ತುಂಬಾ ಒಂದು ಮಧುರವಾದಂತ ಒಂದು ಪುಸ್ತಕ ಆಗೋಯ್ತು ಈ ಜನ ರಸವಾಗಿರಂತ ಒಂದು ಬೈಬಲ್ ಅಲ್ಲಿ ಓಪನ್ ಆಗಿ ಕ್ಲೀನ್ ಆಗಿ ಎಲ್ಲಾರ್ಗು ಒಂದು ಬೈಲಿಗೆ ಬರೋಕೆ ಜನಗಳಿಗೆ ತಿಳಿಯೋದಿಕ್ಕೆ ತಿಳಿಯದಿಕ್ಕೇನಾಯ್ತಲ್ಲಿ ಅಲ್ಲ ಆಯ್ತು ಆದ್ರೆ ಆ ಪುಸ್ತಕ ಹೆಂಗಪ್ಪ ಇತ್ತು ಅಂತಂದ್ರೆ ಕೆಲವು ಜನಕ್ಕೆ ಕಹಿ ಆಗಿತ್ತು ಅಂದ್ರೆ ಯಾಕೆ ಕಹಿ ಆಗಿತ್ತು ಅಂದ್ರೆ ಇವ್ರ ನಂಬಿಕೆ ಏನಾಗಿದೆ ಅದು ವಿರುದ್ಧವಾಗಿರೋದ್ರಿಂದ ಅದು ತುಂಬಾ ಕೈ ಅಲ್ಲರ ಅಂದ್ರೆ ಬಾಯ್ಲಲ್ಲಿ ಸಿಹಿ ಆಗಿತ್ತು ಕೇಳೋದಿಕ್ಕೆ ಚೆನ್ನಾಗಿದೆ ಆದ್ರೆ ಹೊಟ್ಟೆ ಒಳಗೆ ಹೋಗಿದ್ಮೇಲೆ ಅದು ಕ್ರಿಯೆ ರೂಪದಲ್ಲಿ ತರಬೇಕಾದ್ರೆ ಅದ ಜೀರ್ಣ ಮಾಡ್ಕೊಬೇಕಾರೆ ಅದ್ರ ಪಕ್ಕ ನಡಿಬೇಕಾರೆ ಏನಾಗೋದು ಅಂದ್ರೆ ತುಂಬಾ ಕಷ್ಟ ಆಗೋದು ಅದು ಯಾರ ಕಷ್ಟ ಆಗ್ತಂದ್ರೆ ಯಾರಿಗೆ ಇದನ್ನ ಗ್ರಹಿಸ್ಕೊಳಕೆ ಅಥವಾ ಯಾರಿಗೆ ಇದನ್ನ ಜೀರ್ಣ ಮಾಡ್ಕೊಳಕ್ ಕಷ್ಟ ಆಗ್ತಾರ ಅವ್ರಿಗೇನಾಗೋದು ಕಷ್ಟ ಆಗೋದು ಅಲ್ಲರ ಅದ್ಗೆ ಆಡ್ಬೇಕಾದ್ರೆ ಏನ್ರೇ ಕೆಲವು ಜನಕ್ಕೆ ಚೆನ್ನಾಗಲ್ಲ ಅದು ಅದು ಯಾವುದೇ ರೀತಿ ಎಂಥ ಎಫೆಕ್ಟ್ ಆಗೋದಿಲ್ಲ ಅದರ ಅದು ತುಂಬಾ ಏನಂತಾರೆ ಹೆಲ್ತಿ ಆಗಿರ್ತಾರೆ ಸಂತೋಷ ಕೊಡ್ತದೆ ಆ ರೀತಿಯಾಗಿದೆ ದೇವರ ವಾಕ್ಯ ಏನಾಗಿದೆ ಆಗಿದೆ ಅಂತ ಹೇಳೋದ್ರ ಸೊ ಇದೊಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಮಾಡೋಣ ಇವತ್ತಿನ ನಾವು ಅಧ್ಯಯನಕ್ಕೆ ಬರೋದ್ರ ಇವತ್ತು ನಾವು ಇರೋ ಒಂದು ಚಾಪ್ಟರ್ ರೆವಲ್ಯೂಷನ್ ಚಾಪ್ಟರ್ ಲೆವೆನ್ ಅಲ್ಲಿ ಏಮ ಕೆಲವೊಂದು ಘಟನೆಗಳನ್ನ ನೋಡೋಣ ಸರಿಗೆ ರೆವಲ್ಯೂಷನ್ ಚಾಪ್ಟರ್ ಲೆವೆನ್ ನಲ್ಲಿ ಏನಪ್ಪ ಬರ್ತದೆ ಅಂತ ಅಂದ್ಬಿಟ್ಟು ಕೆಲವೊಂದು ನಾವು ಒಂದು ಬ್ಯಾಕ್ ಗ್ರೌಂಡ್ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಏನಾಗ್ತದೆ ತುಂಬಾ ತುಂಬಾ ಚೆನ್ನಾಗಿರ್ತಾರೆ ಏನಪ್ಪಾ ಇದು ಬ್ಯಾಕ್ ಗ್ರೌಂಡ್ ಏನಪ್ಪಾ ಬರ್ತಾರೆ ಅಂತಂದ್ರೆ ಪ್ರಕಟಣೆ ಹನ್ನೊಂದೇದಲ್ಲಿ ಸಾವಿರದ ಇನ್ನೂರ ಅರವತ್ತು ದಿವಸಗಳನ್ನು ಏನು ಅದರ ನಲ್ವತ್ತೆರಡು ತಿಂಗಳು ಏನು ಮೂರೂವರೆ ವರ್ಷ ಅಂದ್ರೆ ಏನು ಅಂತಂದ್ಬಿಟ್ಟು ಈ ಒಂದು ಏನಂತಾರೆ ಒಂದು ಪಿಕ್ಚರ್ ಇದಲ್ಲಿ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ ಅದಕ್ಕೆ ನೋಡ್ಬೇಕಾರೆ ಒಟ್ಟಾರೆ ನೋಡ್ಬೇಕಾರೆ ಈ ಒಂದು ಮೂರು ಒಂದು ಎಂತ ಟೈಮ್ ಮೂರು ಕೂಡ ಏನಾಗಿರೋದು ಸೇಮ್ ಪಿರಿಯಡ್ ಅಂತ ಅಂದ್ಬಿಟ್ಟು ನಮ್ಗೆ ಏನ್ ಮಾಡ್ತಾರೆ ಅದಕ್ಕೆ ನೋಡ್ಬೇಕಾರೆ ಏನ್ರೀ ಸಾವಿರದ ಇನ್ನೂರ ಅರವತ್ತು ದಿವಸಗಳನ್ನ ಮೂರುವರೆ ವರ್ಷದಲ್ಲಿ ಅಥವಾ ನಲ್ವತ್ತೆರಡು ತಿಂಗಳಲ್ಲಿ ನಾವು ಕಳೆದ ಅಂತಂದ್ರೆ ನಮಗೆ ಬರೋದು ಒಂದು ವರ್ಷಕ್ಕೆ ಅರವತ್ತು ದಿವಸಗಳು ಅಂದ್ರೆ ಒಂದು ತಿಂಗಳಿಗೆ ಮೂವತ್ತು ದಿವಸಗಳು ಏನಾಗ್ತದೆ ಅಲ್ಲಿ ಆ ಲೆಕ್ಕ ಏನಾಗ್ತಾರೆ ಅಲ್ಲಿ ಬರ್ತಾರೆ ಆ ಲೆಕ್ಕ ಒಂದು ಬಿಬ್ಲಿಕಲ್ ಇಯರ್ ಅಲ್ಲಿ ಒಂದು ವರ್ಷದಲ್ಲಿ ಎಷ್ಟು ದಿನ ಇದೆ ಅಂತ ಏನಾಗ್ತದೆ ಇನ್ಫಾರ್ಮೇಶನ್ ಕ್ಲೀನ್ ಆಗಿ ನಮ್ಗೆ ಗೊತ್ತಾಗ್ತಾರೆ ಅಂದ್ರೆ ಅದಕ್ಕೆ ಇದನ್ನೇ ನಮ್ಗೆ ಏನ್ ಮಾಡಿರೋದು ಅಂತಂದ್ರೆ ಆ ಒಂದು ಪ್ರಕಟಣೆ ಹನ್ನೊಂದೇ ನಮ್ಗೆ ಏನ್ ಮಾಡಿದ್ರೆ ಬ್ಯಾಕ್ ಅಂಡ್ ನಮಗೆ ನಮ್ಗೆ ಕ್ಲೀನ್ ಆಗಿ ಕೊಟ್ಟರೆ ಅದು ಮಾತ್ರ ಅಲ್ಲ ನೆಕ್ಸ್ಟ್ ನೋಡ್ಬೇಕಾದ್ರೆ ಅದ್ರಲ್ಲಿ ಎರಡು ಸಾಕ್ಷಿಗಳ ಬಗ್ಗೆ ಏನ್ ಮಾಡ್ತಾರೆ ಇನ್ಫಾರ್ಮೇಶನ್ ಕೊಡ್ತಾರೆ ಸೊ ಆ ಎರಡು ಸಾಕ್ಷಿಗಳು ಯಾರು ಆ ಎರಡು ಸಾಕ್ಷಿಗಳು ಏನ್ ಕೆಲಸ ಮಾಡ್ತೋ ಅದರ ಸೊ ಆ ಎರಡು ಸಾಕ್ಷಿಗಳು ಒಂದು ನಿಮಿತ್ತವಾಗಿ ಏನೆಲ್ಲ ಎಫೆಕ್ಟ್ ಆಯ್ತು ಅಂತೇನ್ ಮಾಡಿದ್ರೆ ಅಲ್ಲಿ ನಮ್ಗೆ ಕೊಟ್ಟಿದ್ರೆ ಮೂರನೇದಾಗಿ ನೋಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ ಆ ಒಂದು ಬಾಬಿಲೋನ್ ಅದರ ಆ ಮಹಾನಗರದಲ್ಲಿ ನಮ್ಮ ಕರ್ತನ್ನ ನಮ್ಮ ಒಡೆಯನ್ನ ಹ ಸಿಲುಬೆಗ್ ಹಾಕಿದ್ರು ಆ ಒಂದು ನಗರ ಅಂದ್ರೆ ಯಾವುದು ಆ ನಗರಕ್ಕೆ ಕೊಟ್ಟಂತ ಹೆಸರು ಸೋದೋ ಮತ್ತೆ ಐಗುಪ್ತ ಅಂತ ಹೇಳ್ತಾರೆ ಅದನ್ನ ಅಂತ ಹೇಳ್ತಾರೆ ಆ ಬಾಬಿಲೋನ್ ಹಿಂಗೆ ಸೋದೋ ಮತ್ತೆ ಐಗುಪ್ತಕ್ಕೆ ಕಂಪೇರ್ ಮಾಡ್ತಾರೆ ಅಂತ ಬಿಟ್ಟು ಹಲವಾರು ವಿಚಾರಗಳು ಏನ್ ಮಾಡ್ತಾರೆ ನಮ್ಗೆ ಎಲ್ಲಿ ಹೇಳ್ತಾರೆ ಅದಕ್ಕೆ ನಾವೇನ್ ಅಂದ್ರೆ ರೆವಲೂಷನ್ ಚಾಪ್ಟರ್ ಲೆವೆನ್ ಅಲ್ಲಿ ಮೊದಲನೇ ವಚನ ಏನ್ ಮಾಡೋದ್ ನಾವು ನಾವು ಓದೋಣ ರೆವಲೂಷನ್ ಹನ್ನೊಂದನೇ ಅಧ್ಯಾಯ ಒಂದನೇ ವಚನಾಯ ದಂಡದಂತಿದ್ದ ಒಂದು ಅಳತೆ ಕೋಲು ನನ್ನ ಕೈಗೆ ಕೊಡಲ್ಪಟ್ಟಿತ್ತು ಮತ್ತು ಒಂದು ವಾಣಿ ಉಂಟಾಯಿತು ಅದು ನನಗೆ ಹೇಳಿದ್ದೇನೆಂದರೆ ನೀನೆದ್ದು ದೇವರ ಆಲಯವನ್ನು ಯಜ್ಞವೇದಿಯನ್ನು ಅಳತೆ ಮಾಡಿ ಆಲಯದಲ್ಲಿ ಆರಾಧನೆ ಮಾಡುವವರನ್ನು ಲೆಕ್ಕಿಸು ಸೊ ಅದೇ ನೋಡ್ಬೇಕಾರೆ ಈ ದರ್ಶನದಲ್ಲಿ ಏನಪ್ಪಾ ನೋಡ್ತೀರ ಮುಖ್ಯವಾಗಿ ಫಸ್ಟ್ ಕ್ವಶನ್ದಲ್ಲಿ ಒಬ್ಬ ದೂತ ಏನ್ರಿ ಬಂದೆ ಯಾರಿಗೆ ಕಾಣಿಸ್ಕೊಡೋದ್ ನೋಡ್ತೀರಿ ಅಂತಂದ್ರೆ ಕಾಣಿಸ್ಕೊಡೋದು ಕಾಣಿಸಿಕೊಡೋದ್ ನೋಡ್ತಿರ ಏನು ಹೇಳ್ತಾರ ಕೈಯಲ್ಲಿ ಒಂದು ದಂಡಿತ್ತು ಅಂತ ಏನ್ ಮಾಡ್ತಾರಲ್ಲಿ ಒಂದು ಹೇಳ್ತಾರದ್ರ ಸರ್ ನೋಡ್ಬೇಕಾರೆ ಒಂದು ಕೋಲಿತ್ತು ಇತ್ತು ಮಾಡೋ ಮಾಡೋಂತ ಒಂದು ಕೋಲ್ ಏನಾಗಿತ್ತು ಅಲ್ಲಿ ಅಲ್ಲಿತ್ತೋದತ್ರ ಆ ಕೋಲ್ ತಗೊಂಡ್ ಏನ್ ಮಾಡುವ ಅಂತ ಹೇಳ್ತಾರಂತ ಹೋಗ್ಬಿಟ್ಟು ನೀನ್ ಏನ್ ಮಾಡುವ ಆಲೆಯನ್ನ ಏನ್ ಮಾಡ್ರಿ ನೀನು ಆಲೆಯನ್ನು ಯಜ್ಞ ವೇದಿಯನ್ನು ಆರಾಧನೆ ಮಾಡೋರು ಏನ್ ಮಾಡೋ ಅವ್ರನ್ನೆಲ್ಲ ನೀನು ಅಳ್ತೆ ಮಾಡು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದರ ಅಂದ್ರೆ ಇಲ್ಲಿ ಮೊದಲನೇದಾಗಿ ಈ ಏಂಜಲ್ ಯಾರು ಯಾರು ಈ ದೂತ ಅದರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಪ್ರಕಟಣೆ ಪುಸ್ತಕ ಅದರ ನೋಡ್ಬೇಕಾರೆ ಬೈಬಲ್ ಅಂತ ಎಲ್ಲಾ ಒಂದು ಪುಸ್ತಕಗಳು ಕೂಡ ಹೆಂಗಪ್ಪ ಇದೆ ಅಂತಂದ್ರೆ ಇದು ಚಾಪ್ಟರ್ ಡಿವಿಷನ್ ವರ್ಸ್ಟ್ ಡಿವಿಷನ್ ಅಲ್ಲ ಇತ್ತೀಚೆಗೆ ಆಗಿರಂತ ಒಂದು ವಿಚಾರಗಳು ಆಕ್ಚುಲಿ ಒರಿಜಿನ್ ಬೈಬಲ್ ಬರೀಬೇಕ್ರೆ ಚಾಪ್ಟರ್ ಡಿವಿಷನ್ ವರ್ಸ್ಟ್ ಡಿವಿಷನ್ ಇಲ್ಲ ಅಂದ್ರೆ ಟೆಂತ್ ಚಾಪ್ಟರ್ ಅಲ್ಲಿ ಹೇಳ್ತಾರಂತ ವಿಚಾರನೇ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಏನು ಮಾಡ್ತಾರೆ ಲೆವೆನ್ ಚಾಪ್ಟರ್ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಂದ್ರೆ ಟೆಂತ್ ಚಾಪ್ಟರ್ ಅಲ್ಲಿ ಯಾವ ಏಂಜಲ್ ಬಂದು ಯೋಹನ ಹತ್ರ ಮಾತಾಡಿದ್ರು ಅದೇ ಏಂಜಲ್ ಏನ್ ಮಾಡ್ತಾರ ಇಲ್ಲಿ ಇಲ್ಲಿ ಮಾತಾಡ್ತಾ ಇರೋದು ಅಂದ್ರೆ ಯಾರು ಮಾತಾಡಿರೋದು ಓದಿದ್ದೀನಿ ಪ್ರಕಟಣೆ ಹತ್ತನೇ ಅಧ್ಯಾಯ ನಾಲ್ಕನೇ ವಚನ ರೆವಲೇಷನ್ ಚಾಪ್ಟರ್ ಟೆನ್ ವರ್ಸ್ ಫೋರ್ ಕೂಗಿದಾಗ ಏಳು ಗುಡುಗುಗಳು ಒಂದೊಂದಾಗಿ ಕೊಟ್ಟವು ಆ ಏಳು ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದೆನು ಆದರೆ ಆ ಏಳು ಗುಡುಗುಗಳು ನುಡಿದುದನ್ನು ನೀನು ಬರೆಯದೆ ಗುಪ್ತವಾಗಿರು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದೆನು ನೋಡ್ರ ಅಲ್ಲಿ ಏನಂತ ನೋಡ್ತೀನಿ ಅಂತಂದ್ರೆ ಏಳು ಗುಡುಗುಗಳು ನುಡಿದುದನ್ನು ಮಾತಾಡಿದಾಗ ಅಂತ ಹೇಳ್ತಾ ಇದ್ದ ಅದ್ಗೆ ಏನ್ರೀ ಅಹ್ ಇಂಗ್ಲಿಷ್ ಅಲ್ಲಿ ಏನಾಗ್ತಾರೆ ಬೇರೆ ತರ ಬರ್ತಾರೆ ಅದರ ಸೊ ಅದ್ ನೋಡ್ಬೇಕ್ರೆ

ಮುದ್ರೆ ಹಾಕೋ ಅಂತ ಏನ್ ಮಾಡ್ತಾರೆ ಮುದ್ರೆ ಹಾಕೋ ಅಂತ ಹೇಳ್ತಾರಾ ಈಗ ಹೇಳ್ತಾರ ನೋಡಿ ಒಂಬತ್ತನೇ ವಚನ ಕೂಡ ಹೋದಿ ನೈನ್ತ್ ವರ್ಷ ಓದಿ ಬಿದ್ರೆ ನಂಗೆ ವಿಜಯಷ್ಟ್ರ ಇದೀರಾ ಓದ್ತೀರಾ ನಾನು ಆ ದೂತನ ಬಳಿಗೆ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು ಅವನು ನನಗೆ ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು ಇದು ನಿನ್ನ ಹೊಟ್ಟೆಯನ್ನು ಕಹಿಯಾಗುವಂತೆ ಮಾಡುವುದು ಆದರೆ ನಿಮ್ಮ ಬಾಯಿಯಲ್ಲಿ ಜೈನಂತೆ ಸಿಹಿಯಾಗಿರುವುದೆಂದು ಹೇಳಿದ ವೆರಿ ಗುಡ್ ಅದರ ಸರ್ ಹೇಳ್ತಾರೆ ಒಬ್ಬ ದೂತ ಏಂಜಲ್ ಅದರ ಏಂಜಲ್ ಏನ್ ಮಾಡ್ತಾರೆ ಮಾತ್ರ ಇದೇ ಏಂಜಲ್ ಏನ್ ಮಾಡ್ತಾರೆ ಏನ್ ಮಾಡೋದು ಒಂದು ಇನ್ಸ್ಟ್ರಕ್ಷನ್ಸ್ ಏನ್ ಮಾಡೋದಲ್ಲಿ ಅಲ್ಲಿ ಕೊಡದು ಅಲ್ವರ ಏನಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅಂತಂದ್ರೆ ಒಂದು ಅಳ್ತೆ ಕೋಲ್ ಇದೆ ಈ ಅಳ್ತೆ ಕೋಲ್ ತಗೊಂಡೇ ಏನ್ ಮಾಡಿ ನೀವು ಆಲಯವನ್ನು ಅದರ ಬಲಿಪೀಠವನ್ನು ಅಲ್ಲಿ ಆರಾಧನೆ ಮಾಡೋದು ಏನ್ ಮಾಡ್ರಿ ನೀವು ನೀವು ಅಳ್ತೆ ಮಾಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಅದಕ್ಕೆ ಅವ್ರು ಇರ್ತೀನಿ ಇದಕ್ಕೆ ರೆಫರೆನ್ಸ್ ಕೂಡ ಇದೆ ರೆವಲ್ಯೂಷನ್ ಲೆವೆನ್ ಚಾಪ್ಟರ್ ಅಲ್ಲಿ ತರ್ಡ್ ವರ್ಸ್ ಓದಿಂತೀನಿ ಆ ಏಂಜಲ್ ಯಾರು ಅಂತ ನೋಡೋಣ ಅಂತೀನಿ ಅಲ್ಲದೆ ನನ್ನ ಇಬ್ಬರು ಸಾಕ್ಷಿಗಳು ಗೋಣಿ ತಟ್ಟುಗಳನ್ನು ಹೊದ್ದುಕೊಂಡು ಸಾವಿರದ ಇನ್ನೂರ ಅರವತ್ತು ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು ಯಾವ ಒಂದು ಸಾಕ್ಷಿಗಳು ಅಂತ ಹೇಳ್ತಾರೆ ನನ್ನ ಸಾಕ್ಷಿಗಳು ಅಂತ ಏನ್ ಮಾಡ್ತಾರೆ ಇಲ್ಲಿ ಹೇಳ್ತಾರೆ ಅಂದ್ರೆ ಇಲ್ಲಿ ನನ್ನ ಸಾಕ್ಷಿಗಳು ಅಂತ ಹೇಳ್ಬೇಕಾರೆ ಇಲ್ಲಿ ಯಾರ ಬಗ್ಗೆ ಹೇಳ್ತಾ ಇರೋದು ಅಂದ್ರೆ ಖಂಡಿತವಾಗ ತಂದೆ ದೇವರು ಇನ್ನೇನ್ರೀ ಏಸು ಕ್ರಿಸ್ತನ ಬಗ್ಗೆ ಸಾಕ್ಷಿ ಕೊಡ ಅಂತ ಎರಡು ಸಾಕ್ಷಿಗಳ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಲ್ಲಿ ಹೇಳ್ತಾ ಇರೋದು ಅಂದ್ರೆ ಯಾರು ಅಂತ ಅನ್ನೋಂತರೋಣ ಅಂದ್ರೆ ಅಂದ್ರೆ ಇಲ್ಲಿ ರೆಫರೆನ್ಸ್ ಕೊಡ್ತಾರ ಏಂಜಲ್ ಗೆ ಖಂಡಿತವಾಗ ದೇವ್ರಿಗೆ ಏಂಜಲ್ ಅಂತ ಕಂಪೇರ್ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಯಾರ ಬಗ್ಗೆ ಹೇಳ್ತಾರೆ ಅಂದ್ರೆ ಜೀಸಸ್ ಕ್ರೈಸ್ಟ್ ಜೀಸಸ್ ಕ್ರೈಸ್ಟ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಏನೋ ಯೋಹಾನನ್ಗೆ ಏನಪ್ಪಾ ಹೇಳ್ತಾ ಇದಾರೆ ಅಂದ್ರೆ ನೀನ್ ಎದ್ದು ಏನ್ ನೀನು ಅಳತೆ ಮಾಡು ಎದ್ದು ಎದ್ದು ಅಳತೆ ಮಾಡು ಅಂತಂದ್ರೆ ಇದಕ್ಕಿಂತ ಮುಂಚೆ ನಾವು ಯಾವ ಪೀರಿಯಡ್ ನೋಡಿದ್ರಿ ದ ಸಿಕ್ಸ್ತ್ ಚರ್ಚ್ ಅದರ ಆರನೇ ಒಂದು ಸಭೆಯ ಒಂದು ಇತಿಹಾಸ ಏನ್ ಮಾಡೋದ್ ನಾವು ನಾವು ಓದಿದ್ರಿ ಅದರ ಸಿಕ್ಸ್ತ್ ಚರ್ಚ್ ಅಲ್ಲಿ ಏನಾಯ್ತು ಆ ಸಭೆಗೆ ಏನ್ ಜಲ್ಯಾರು ಮಾರ್ಟಿನ್ ಲೂತರ್ ಮಾರ್ಟಿನ್ ಲೂತರ್ ಏನಪ್ಪ ಮಾಡೋದಂದ್ರೆ ಒಂದು ಗ್ರೇಟ್ ರಿಫಾರ್ಮೇಶನ್ ಮಾಡಿ ಈ ಪ್ರೊಟೆಸ್ಟೆನ್ಸ್ ಅಂತ ಅಂದ್ಬಿಟ್ಟು ಏನ್ ಮಾಡೋದಂದ್ರೆ ಈ ರೋಮನ್ ಕ್ಯಾಥೊಲಿಕ್ ಅಲ್ಲಿರಂತ ಎಲ್ಲಾ ಒಂದು ವಿಶ್ವಾಸಕ್ಕೆ ವಿರುದ್ಧವಾಗಿ ರಿವೋಲ್ಟ್ ಮಾಡಿ ಏನ್ ಮಾಡಿದ್ರು ಅವ್ರು ಹೊರಗಡೆ ಏನ್ ಮಾಡಿದ್ರಲ್ಲಿ ಅಲ್ಲಿ ಬಂದ್ರು ಅದರ ಇಡೀ ಜರ್ಮನಿಯಲ್ಲಿ ಕೇವಲ ಒಂದೇ ವಾರದಲ್ಲಿ ಭಯಂಕರವಾಗಿಂತ ರೆವಲ್ಯೂಷನ್ ಏನಾಯ್ತು ಅಲ್ಲಿ ಅಲಾಯಿತು ಆಯ್ತು ಅದರ ಸರ್ ಬೇಕಾದ್ರೆ ಆ ಭಯಂಕರವಾಗಿ ಪ್ರೊಟೆಸ್ಟ್ ಆಗಿರ್ಬೇಕಾದ್ರೆ ಸತ್ಯದಲ್ಲಿ ನಿಂತ್ಕೊಬೇಕಾಗಿ ಸತ್ಯಕ್ಕೋಸ ನಿಂತ್ಕೊಂಡಂತ ಒಂದು ಮಕ್ಳು ಏನ್ ಮಾಡುದಂದ್ರೆ ಏನಂತಾರೆ ಎಲ್ಲಾ ಸ್ಪಿರಿಚುಲ್ ಆಗಿ ಕೆಡೆ ಬಿದ್ದವ್ರಲ್ಲ ಎದ್ದು ನಿಂತ್ಕೊಂಡ್ರು ಬೈಬಲ್ ಯಾವಾಗ ಹೊರಗಡೆ ಬರಕ್ಕೆ ಶುರು ಆಯ್ತೋ ಈ ಒಂದು ಚಿಕ್ಕ ಒಂದು ಪುಸ್ತಕದ ಒಂದು ಸುರುಳಿ ಹೊರ್ಗಡೆ ಬರೋಕೆ ಶುರು ಆಯ್ತು ಇದು ಬಾಯ್ನಲ್ಲಿ ಕೆಳಕ್ಕೆ ಹೆಂಗಿತದ್ದೆ ಬಾಯ್ನಲ್ಲಿ ಎಲ್ಲರಿಗೂ ಸಿಹಿ ಆಗಿತ್ತು ಅದಕ್ಕೆ ಹೊಡ್ಬೇಕಲ್ಲ ಎಷ್ಟೋ ಜನ ಎಚ್ಚೇ ಮಾಡೋದಂತೆಲ್ಲ ಎಲ್ಲ ನಿಂತ್ಕೊಳಕ ಏನ್ ಮಾಡೋದಂತೆ ಅಲ್ಲಿ ಅಲ್ಲಿ ಶುರು ಮಾಡೋದು ಕ್ರ ಕ್ರಿಸ್ತನ್ಗಾಗಿ ಸತ್ತಿಕ್ಕಾಗಿ ಏನ್ ಮಾಡುದು ನಿಂತ್ಕೊಳಕೆ ಶುರು ಮಾಡೋದು ಯೋನಾಥನ್ಗೆ ಆ ಜಯಂತುಪಾ ತಿಂದ ತಕ್ಷಣ ಕಣ್ಣೇನಾಯ್ತು ಪ್ರಕಾಶ್ವಾಗ ಆಯ್ತು ಅದಕ್ಕೆ ನೋಡ್ಬೇಕು ಈ ಒಂದು ಜಯಂತು ತಿಂದ ತಕ್ಷಣ ಅನೇಕ ಜನಗಳ ಭಕ್ತರ ಕಣ್ಣುಗಳ ಏನಂತಲ್ಲಿ ಅಲ್ಲಿ ಓಪನ್ ಆಯ್ತು ಅದ್ಗೇನು ಹೇಳ್ತಾರೆ ಎದ್ದು ನಿಂತು ನೀನ್ ಏನ್ ಮಾಡಿವಾಗ ಅಳತೆ ಮಾಡು ಆ ಅಳತೆ ಕೋಲ್ ಮಾಡು ನೀನು ಅಳತೆ ಮಾಡೋ ಅಂತ ಹೇಳ್ತಾ ಅಂದ್ರೆ ಈ ಅಳತೆ ಕೋಲನ್ನು ಏನು ಅರ ಯಾವ ಅಳತೆ ಕೋಲ್ ಇಟ್ಕೊಂಡು ದೇವ್ರು ಬಂದ್ಬಿಟ್ಟು ಯೋಹಾನ ಒಂದು ಕ್ಲಾಸ್ ಆಫ್ ಪೀಪಲ್ ಗೆ ಅಳತೆ ಮಾಡೋ ಅಂತ ಹೇಳ್ತಾ ಇದಾರೆ ಅದರ ಅಂಗ್ರೆ ಯಾವ್ದಿದು ಏನಿದೆ ಅಳತೆ ಕೋಲು ಓದೋಣ ಅಂತೀನಿ ಓದಿ ಏಷಾಯದಲ್ಲಿ ಹನ್ನೊಂದನೇ ಅಧ್ಯಾಯ ನಾಲ್ಕನೇ ವಚನ ಐಶಯ ಲೆವೆನ್ ಚಾಪ್ಟರ್ ವರ್ ಫೋರ್ ಪೂರ್ಣಿಮಾಷ್ಟ ಓದ್ತೀರಾ ವಿಜಯಷ್ಟ ಓದಿ ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡುವನು ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುವನು ಲೋಕವನ್ನು ತನ್ನ ಬಾಯ ದಂಡದಿಂದ ದಂಡಿಸುವನು ದುಷ್ಟರನ್ನು ತನ್ನ ಬಾಯಿ ಉಸಿರಿನಿಂದ ಕೊಲ್ಲುವನು ಧರ್ಮವೇ ಅವನಿಗೆ ನಡುಕಟ್ಟು ವೆರಿ ಗುಡ್ ಅಲ್ವ ಸೊ ತನ್ನ ಬಾಯ ಏನಂತೆ ದಂಡಿನಿಂದ ಏನ್ ಮಾಡ್ತಂತೆ ಅವರು ದಂಡಿಸುವರು ತನ್ನ ಬಾಯ ದಂಡು ಅಂದ್ರ ರಾಡ್ ಆಫ್ ಮೈ ಮೌತ್ ಅಂತ ಹೇಳ್ತಾರೆ ಅಂದ್ರೆ ಏನ್ರಿ ಅವರು ಒಂದು ಮಾತು ಅಂದ್ರೆ ಹೆಂಗಿದೆ ಅಂತ ಅದೇ ಒಂದು ದಂಡಂತರ ಹೇಳ್ತಾರ ಕೋಲ್ ಅಂತ ಹೇಳ್ತಾರ ಅಂದ್ರೆ ಏನಪ್ಪಾ ಇದು ದೇವರ ಒಂದು ವಾಕ್ಯ ಅಂತಂದ್ರೆ ಏನ್ರೀ ದಟ್ ಈಸ್ ದ ಮೇಜರಿಂಗ್ ರೀಡ್ ದೇವರ ವಾಕ್ಯದ ಒಂದು ಆಧಾರದ ಮೇಲೆ ದೇವ್ರ ಮಾಡ್ತಾರಂತೆ ಇವಾಗ ಅಳತೆ ಏನು ಮಾಡ್ತಾರಂತೆ ಹೆಂಗ್ ಅಳತೆ ಮಾಡ್ತಾರೆ ಇದೇ ತರ ಯಾರ್ದ ದೇವ್ರು ಯಾವ ತರ ಅಳ್ತೆ ಮಾಡಿದಾರ ಎಸ್ ದೇವ್ ಮಾಡಿದಾರೆ ಮಾಡಿದ್ರೆ ಅಳ್ತೇನ ಮಾಡಿದ್ದಾರೆ ಯಾವಾಗ ಮಾಡಿದ್ದಾರೆ ಯಹುದ್ಯರ ಕಾಲದಲ್ಲಿ ಇಸ್ರೇಲ್ ಜನ್ ಏನ್ ಮಾಡಿದ ದೇವ್ರು ಅಳ್ತೆ ಮಾಡಿದ್ದಾರೆ ಎಲ್ ಕೊಟ್ಟಿದ್ದಾರೆ ಝಕೇರಿಯಾ ಪುಸ್ತಕ ಎರಡನೇ ಅಧ್ಯಾಯ ಒಂದ್ರಿಂದ ನಾಲ್ಕನೇ ವಚನ ಅದರ ಅಲ್ಲಿ ಏನ್ ಮಾಡೋದು ನಮ್ಗೆ ಅಳ್ತೆ ಬಗ್ಗೆ ಕೊಟ್ಟವ್ರ ಅಂದ್ರ ನಮ್ರತ ಸಿಸ್ಟರ್ ಓದ್ತೀರಾ ಇದೇ ಬೈಬಲು ಎರಡನೇ ಅಧ್ಯಾಯ ನಾನು ಕಣ್ಣತ್ತಿ ನೋಡಲು ಈಗ ಕೈಯಲ್ಲಿ ಅಳತೆಯ ನೂಲನ್ನು ಹಿಡಿದುಕೊಂಡಿದ್ದವನು ಕಾಣಿಸಿದನು ಕೈಯಲ್ಲಿ ಅಳತೆ ನಾನು ಅವನನ್ನು ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವನು ನನಗೆ ಎರಸಲೇಮಿನ ಅಗಲ ಉದ್ದ ಇಷ್ಟಿಷ್ಟಿರಬೇಕೆಂದು ಅಳೆದು ನೋಡುವುದಕ್ಕೆ ಹೋಗುತ್ತೇನೆ ಎಂಬುದಾಗಿ ಹೇಳಿದನು ಹ ನೋಡ್ರ ಎರುಸಲೇಮಿನ ಐತೆ ಎಷ್ಟೆಷ್ಟು ಇರಬೇಕು ಅಂತ ಅದನ್ನ ಐತೆ ಮಾಡಕ್ ಏನ್ ಮಾಡ್ತಾವ್ರೆ ಹೋಗ್ತಾವಂತ ಆಡ್ ಏನಾಗಿದೆ ಒಂದ್ ಡಿವೈನ್ ಸ್ಟ್ಯಾಂಡರ್ಡ್ ಏನಾಗಿದೆ ಅಲ್ಲಿ ಅಲ್ಲಿ ಫಿಕ್ಸ್ ಆಗಿದೆ ಅದ ಅದ ತಕ್ಕಂತೆ ಇದೆಯಾ ಇಲ್ಲ ಬಂದ್ಬಿಟ್ಟು ಮೆಜರ್ಮೆಂಟ್ಸ್ ಚೇಂಜ್ ಆಗಿದೆಯಾ ಅಂತ ಅಂದ್ಬಿಟ್ಟು ಅದನ್ನ ಮೆಷರ್ ಮಾಡಕ್ ಏನ್ ಮಾಡ್ತಾರಂತೆ ಒಬ್ರು ಒಬ್ರು ಹೋಗ್ತಾರಂತೆ ಸರಿ ಹೋದ್ರು ಏನ್ ನೋಡ್ರಂತೆ ನೆಕ್ಸ್ಟ್ ಮುಂದಕ್ಕೆ ನಿಮ್ ಮ್ಯೂಟ್ ಆಗಿದೆ ಎರುಸಲೆಮಿನ ಅಗಲ ಉದ್ದ ಇಷ್ಟಿರಬೇಕೆಂದು ಅಳೆದು ನೋಡುವುದಕ್ಕೆ ಹೋಗುತ್ತೇನೆಂಬುದಾಗಿ ಹೇಳಿದನು ಇಗೋ ವಿವರಿಸುವ ದೇವದೂತನು ಮುಂದುವರೆದು ತನ್ನನ್ನು ಎದುರುಗೊಳ್ಳುವುದಕ್ಕೆ ಬಂದ ಮತ್ತೊಬ್ಬ ದೇವದೂತನಿಗೆ ಹೀಗೆ ಹೇಳಿದನು ನೀನು ಓಡು ಆ ಯುವಕನಿಗೆ ಈ ಮಾತನ್ನು ತಿಳಿಸು ಎರುಸಲೇಮಿನಲ್ಲಿರುವ ಜನ ಮತ್ತು ಪಶುಗಳ ಸಂಖ್ಯೆಯು ಅಪಾರವಾಗಿರುವುದರಿಂದ ಅದು ಪೌಳಿ ಗೋಡೆ ಇಲ್ಲದ ಹಳ್ಳಿ ಪಳ್ಳಿಗಳಂತೆ ಹರಡಿಕೊಂಡು ನೆಲೆಯಾಗಿರುವುದು ಪೌಳಿ ಗೋಡೆ ಇಲ್ಲದಂತ ಇಲ್ಲದೆ ಹಳ್ಳಿ ಒಂದು ಪಳ್ಳಿ ಹೇಳ್ತಾರೆ ನಿಂತದ ಬೆಳೆದು ನಿಂತಿದೆ ಅಲ್ ಅಂದ್ರೆ ಎರುಸಲಮ್ ಏನಿಲ್ಲ ಏನ್ರಿ ಪೌಳಿ ಗೋಡೆ ಇಲ್ಲ ಅದ್ರ ಏನ್ ಗೋಡೆ ಅಂತಂದ್ರೆ ನಾವು ಸಬ್ಜೆಕ್ಟ್ ಅಲ್ಲಿ ನೋಡಿದೀರಿ ಅದರ ಗೋಡೆ ಏನ್ರಿ ದೇವರ ವಾಕ್ಯ ಹಾಗೆ ದೇವರು ಇಸ್ರೇಲ್ ಜನ್ಗಳನ್ನ ಯಾವ ಡಿವೈನ್ ಸ್ಟ್ಯಾಂಡರ್ಡ್ಸ್ ಮೇಲೆ ಅವ್ರಿಗೆ ಮೆಷರ್ಮೆಂಟ್ ಮಾಡಿದ್ರು ಅಂತ ನೋಡ್ದ್ರೆ ಬೇಸ್ಟ್ ಅನ್ನ ಡಿವೈನ್ ಸ್ಟ್ಯಾಂಡರ್ಡ್ಸ್ ಆಫ್ ದ ಲಾ ದೇವ್ರು ಇಸ್ರೇಲ್ ಜಂಗಡಿಗೆ ಏನ್ ಕೊಟ್ಟಿದ್ರು ನ್ಯಾಯ ಪ್ರಮಾಣ ಅಂತ ಏನ್ ಮಾಡಿದ್ರು ಅಲ್ಲಿಗೆ ಅವ್ರು ಕೊಟ್ಟಿದ್ರು ಆ ನ್ಯಾಯ ಪ್ರಮಾಣದ ಆಧಾರದ ಮೇಲೆನೆ ದೇವ್ರು ಯಾರ್ದ ಮೆಜರ್ಮೆಂಟ್ ಮಾಡಿದ್ದು ಇಸ್ರೇಲ್ ಜಂಗಡ ಮೆಜರ್ಮೆಂಟ್ ಮಾಡಿದ್ರು ಏಂಜಲ್ ಕಳಿಸ್ ಮೆಜರ್ಮೆಂಟ್ ಮಾಡುವಂತಂದ್ರೆ ಅಗ್ಲ ಆಳ ಉದ್ದ ಲೆಂತ್ ಬ್ರೆತ್ ಹೈಟ್ ಎಲ್ಲ ಕ್ಲೀನ್ ಆಗಿ ಮೆಜರ್ಮೆಂಟ್ ಮಾಡಿದ್ರೆ ಅಲ್ಲಿ ಏನಿಲ್ಲ ಅಲ್ಲಿ ಗೋಡನೆ

ಅಲ್ಲಿಲ್ಲ ದೇವ್ರು ಅಳ್ತೆ ಮಾಡ್ತಾರೆ ಅಳ್ತೆ ಮಾಡ್ತಾರೆ ಇಲ್ಲ ಅದ್ಗೆ ಅದ್ಗೆ ಗೋಡೆನೆ ಇಲ್ಲ ಅದೇ ತರ ದೇವ್ರು ಇನ್ನೊಬ್ರು ಅಳ್ತೆ ಮಾಡಿದ್ರು ಯಾರು ಒಂದು ಅನ್ಯ ದೇಶದ ಒಬ್ರು ರಾಜನ್ ಏನ್ ಮಾಡ್ತಾ ದೇವ್ರು ಅಳತೆ ಮಾಡ್ತಾರೆ ಅಲ್ರ ಯಾರ ರಾಜ ಅಂತ ನೋಡ್ಬೇಕಾರೆ ಏನ್ರಿ ಏನ್ರೀ ಆ ನೆಬು ಸರ್ ಅದ್ರ ಅವನ್ ಏನ್ ಮಾಡ್ತಾರ ದೇವ್ರು ಅಳ್ತೆ ಮಾಡ್ತಾರೆ ಅಲ್ಲರ ಅಳ್ತೆ ಮಾಡ್ಬೇಕಾದ್ರೆ ತಕಡಿಯಲ್ಲಿ ಹಾಕ್ಬಿಟ್ಟೆ ಮಾಡ್ತಾರ ದೇವ್ರನ್ನ ತೂಕ ಮಾಡ್ತಾರೆ ತೂಕ ಮಾಡ್ಬೇಕಾರೆ ಏನಂತ ಹೇಳ್ತಾರೆ ಬೈಬಲಲ್ಲಿ ದಾನಿಯಲ್ ಐದನೇ ಅಧ್ಯಾಯ ಡಾನಿಯಲ್ ಐದನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೇಳು ಬರದ ಬರಹವು ಇದೆ ಮೆನೆ ಮೆನೆ ತುಪರ್ಸೀನ್ ಇದರ ಅರ್ಥವು ಹೀಗಿದೆ ಮೆನೆ ಅಂದರೆ ದೇವರು ನಿನ್ನ ಆಳಿಕೆಯ ಕಾಲವನ್ನು ಲೆಕ್ಕಿಸಿ ಕೊನೆಗಾಣಿಸಿದ್ದಾನೆ ಅಂದ್ರೆ ನೀನು ತೂಗಲ್ಪಟ್ಟು ಕಡಿಮೆಯಾಗಿ ಕಂಡು ಬಂದಿದ್ದಿ ನೋಡ್ರಿ ಅಂದ್ರೆ ತಕ್ಕಡಿಗೆ ಹಾಕ್ಬಿಟ್ಟು ದೇವ್ರ ತೂಕ ಮಾಡ್ರೆ ಕಮ್ಮಿಯಾಗೇ ಎಂತಾರೆ ಕಂಡು ಬಂದಿದ್ದಿ ಅದರ ತೂಕ ಹಾಕೋರೆ ವೇಟ್ ಹಾಕ್ರೆ ಇಲ್ಲ ಅಂತೆ ದೇವ್ರ ಡಿವೈನ್ ಪ್ರಕಾರ ಇಲ್ಲ ಇದೇ ಡಿವೈನ್ ಸ್ಟ್ಯಾಂಡರ್ಡ್ ನ ದೇವ್ರು ಇವಾಗ ಏನ್ ಹೇಳ್ತಾರ ನಮ್ಗೆ ನಮ್ಗೆ ಅಲ್ಲಿ ಏನ್ ಮಾಡ್ತಾರ ಅಲ್ಲಿ ಮೆಜರ್ಮೆಂಟ್ ಮಾಡಿ ಅಂತ ಹೇಳ್ತಾರ ಅದಕ್ಕೆ ಏನ್ರಿ ಯಾವ್ದ ಕಾಲದಲ್ಲಿ ಏನ್ ಮಾಡೋದು ದೇವ್ರು ಮೆಜರ್ಮೆಂಟ್ ಮಾಡಿದ್ರು ಅನ್ಯ ದೇಶದ ರಾಜರುಗಳು ಕೂಡ ಏನ್ ಮಾಡಿದ್ರು ಮೆಜರ್ಮೆಂಟ್ ಮಾಡಿದ್ರು ಇವಾಗ ಯೋಹನನ್ ಏನು ಏನ್ ಹೇಳ್ತವ್ರೆ ಏನ್ ಅಳ್ತಾ ಹಾಕುವಂತಂದ್ರು ಆಲಯ ಯಜ್ಞವೀದಿ ಅಲ್ಲಿ ದೇವ್ರನ್ನ ಮಾಡೋ ಏನ್ ಮಾಡ್ರಿ ನೀವು ನೀವು ಲೆಕ್ಕಿಸಿ ಮೆಜರ್ಮೆಂಟ್ ಮಾಡಿ ಇವ್ರಿಗೆನ್ ಮಾಡಿ ನೀವು ಮೆಜರ್ಮೆಂಟ್ ಮಾಡಿ ಅಂತಂದ್ರು ಅಲ್ಲರ ಇವಾಗ ನೀವ್ ಹೇಳ್ರಿ ಆಲಯ ಅಂದ್ರ ಯಾರು ನಮ್ಗೆಲ್ಲಾರ್ಗು ಚೆನ್ನಾಗಿ ಗೊತ್ತೇನ್ರಿ ನಾವೇ ದೇವ್ರ ಆಲಯ ಅಂದ್ರೆ ದೇವ್ರ ಹೇಳ್ತಿರೋದ್ ಏನಂದ್ರೆ ಸಭೆಯ ಒಂದು ಡಿವೈನ್ ಸ್ಟ್ಯಾಂಡರ್ಡ್ ಏನ್ ಮಾಡಿದ ದೇವ್ರು ಫಿಕ್ಸ್ ಮಾಡಿದಾರೆ ಆ ಡಿವೈನ್ ಸ್ಟ್ಯಾಂಡರ್ಡ್ ಪ್ರಕಾರ ದೇವ್ರ ಮಕ್ಳು ಇದರೋ ಇಲ್ವೋ ಅಂತ ಮಾಡ್ತಾರೆ ಇವಾಗ ಇವಾಗ ಪರೀಕ್ಷೆ ಮಾಡ್ತಾರೆ ಎಲ್ಲರೂ ಅದಕ್ಕೆ ಅವ್ರೆ ಏನ್ರೀ ನಾವು ಬೈಬಲ್ ಕೂಡ ಹೇಳ್ತಲ್ಲ ನಮ್ಮನ್ನ ನಾವೇ ಪರೀಕ್ಷೆ ಮಾಡಿದ್ರೆ ಏನ್ ಮಾಡೋದಿಲ್ವಂತೆ ನ್ಯಾಯ ತೀರ್ಪಿಗೆ ಗುರಿ ಮಾಡೋದಿಲ್ಲ ಅಂತ ಹೇಳ್ತಾರೆ ಓದಿಂತೀನಿ ಒಂದನೇ ಕುರಿತ ಹನ್ನೊಂದನೇ ಅಧ್ಯಾಯ ಮೂವತ್ತೊಂದು ಮತ್ತೆ ಮೂವತ್ತೆರಡು ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ ಫಸ್ಟ್ ನ್ಯಾಯ ತೀರ್ಪು ಮಾಡ್ಕೊಂಬ ಅದೇ ನೋಡ್ಬೇಕಾರೆ ಇಲ್ಲಿ ಈ ಅಳ್ತೆ ಮಾಡಕ್ಕೆ ಬೇರೆ ದೂತ ನ್ಯಾಯ ಕಳ್ಸಿಲ್ಲ ಯಹುದ್ಯರ್ ಕಾಲದಲ್ಲಿ ಏನ್ ಮಾಡ್ದ್ರೆ ಹೇಳ್ತಾರೆ ಒಬ್ಬ ದೂತನ ಕಳ್ಸೋರು ಅಳತೆ ಮಾಡಕ್ಕೆ ಅಂತ ಹೇಳ್ತಾರೆ ಇಲ್ಲಿ ಯೋಹನನ್ಗೆ ಅಳ್ತೆ ಕೊಡ್ತಾರೆ ಅದೇ ನೋಡ್ಬೇಕಾರೆ ದೇವ್ರಿಗೆ ಏನು ದೇವ್ರ ಏನ್ ಮಾಡ್ತಾರೆ ದೇವ್ರ ಮಕ್ಳಿಗೆ ಉಂಟು ಆ ಡಿವೈನ್ ಸ್ಟ್ಯಾಂಡರ್ಡ್ ಏನು ಅಂತ ತಿಳ್ಸ್ಕೊ ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ ದೇವ್ರ ಡಿವೈನ್ ಸ್ಟ್ಯಾಂಡರ್ಡ್ ಪ್ರಕಾರ ನಾವ್ ಇದಿರೋ ಇಲ್ಲ ಅಂತ ಏನ್ ಮಾಡ್ತಾನೆ ಇವಾಗ ನಾವು ಪರೀಕ್ಷೆ ಮಾಡಿ ನೋಡ್ಬೇಕು ಅದರ ಅಂದ್ರೆ ಏನಾದ್ರು ದೇವ್ ಡಿವೈನ್ ಸ್ಟ್ಯಾಂಡರ್ಡ್ ಅದರ ನಮ್ಮನ್ನ ನಾವು ಯಾವ್ದು ಆಧಾರದ ಮೇಲೆ ಗೇಜ್ ಮಾಡ್ಬೇಕು ಅಂತಂದ್ರೆ ನಮ್ಮ ಸ್ವಂತ ಆಲೋಚನೆಗಳ ಮೇಲೆ ಅಲ್ಲ ನಮ್ಮ ಸ್ವಂತ ಆಲೋಚನೆಗಳ ಪ್ರಕಾರ ನಾವು ಗೇಜ್ ಮಾಡ್ಕೊಂಡಾಗ ನಾವೇನಸ್ತದೆ ನಾನ್ ಸರಿಯಾಗೇ ಇದೀನಪ್ಪ ದೇವ್ರ ಲಕ್ತಲಿ ಅಂತಲ್ಲಿ ಏನಾಗಿರ್ಬೇಕು ಅಂತ ಅದು ಇಂಪಾರ್ಟೆಂಟ್ ತಾನೆ ಅದಕ್ಕೆ ನಮ್ ಜಜ್ ಮಾಡೋದ್ ಯಾವ್ದು ಅಂತಂದ್ರೆ ನಮ್ಮ ಡಿವೈಶ್ ಒಂದು ಏನಂತಾರೆ ಮೆಜರ್ಮೆಂಟ್ ಸ್ಕೇಲ್ ಯಾರಪ್ಪ ಅಂತಂದ್ರೆ ದೇವ್ರ ವಾಕ್ಯ ಅವಧಿ ಯೋಹಾನ ಹನ್ನೆರಡು ನಲ್ವತ್ತೆಂಟು ಯೋಹಾನ ಹನ್ನೆರಡನೇ ಅಧ್ಯಾಯ ನಲ್ವತ್ತೆಂಟ ವಚನ ಸಿಂಧು ಸಿಸ್ಟರ್ ಓದ್ತಿರ ಬೈಬಲ್ ಇದೆಯಾ ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂತದ್ದು ಒಂದು ಇದೆ ಅದು ಯಾವುದೆಂದರೆ ನಾನು ಆಡಿದ ಮಾತು ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು ವೆರಿ ಗುಡ್ ಕಡೆ ದಿನದಲ್ಲಿ ಆಡಿದ ಮಾತು ಯಾವ್ದನ್ನು ನೋಡ್ಬೇಕಾರೆ ದೇವ್ರ ವಾಕ್ಯ ದೇವ್ರ ವಾಕ್ಯದ ಮೇಲೆ ದೇವ್ರ ಏನ್ ಮಾಡುದು ಪ್ರತಿಯೊಬ್ಬ ಮನುಷ್ಯನ ಮಾಡೋದು ಹೇಳ್ತಾರೆ ನೀನು ಅಳ್ಟೆ ಹಾಕೋ ನೆಕ್ಸ್ಟ್ ಏನ್ ಹೇಳ್ತಾರ ಅಲ್ಲಿ ಅಲ್ಲಿ ಬಲಿ ಪೀಠ ನೇಮ್ ಮಾಡಿ ಆ ಯಜ್ಞನ ವೇದಿಯನ್ನು ಅಳ್ಟೆ ಮಾಡೋದು ಹೇಳ್ತಾರೆ ಏನಿದೆ ಯಜ್ಞ ವೇದಿ ಅದರ ಹಳೆ ಕಾಲದಲ್ಲಿ ಈ ಯಜ್ಞ ವೇದಿಯ ಮೇಲೆ ಮಾಡೋರು ಬಲಿ ಮಾಡೋರು ಅದು ಸಲ್ಸೋರು ಅದರ ಸ್ಯಾಕ್ರಿಫೈಸ್ ಮಾಡೋರು ದೇವ್ರಿಗೆ ಏನ್ ಮಾಡೋರು ಅಂತ ಅಲ್ಲಿ ಇಷ್ಟವಾದಂತ ಯಜ್ಞಗಳನ್ನೇ ಮಾಡೋರು ಅಲ್ಲಿ ಅಲ್ಲಿ ಸಲ್ಸೋರು ಅದರ ಅದೇ ತರ ಇವಾಗ ನಾವೇನ್ ಮಾಡ್ತಾ ಇದ್ರಿ ಈ ಸ್ವಾರ್ಥ ಯುಗದಲ್ಲಿ ಇರೋ ಕಂಡೀಷನ್ ಏನ್ ನಮ್ಗೆ ನಾವು ದೇವ್ರಿಗೆ ಎಂತ ಸಲ್ಸ್ಬೇಕು ಯಜ್ಞ ವೇದಿಗಳನ್ನೇಮ್ ನಾವ್ ಇವಾಗ ಹ ಸಲ್ಸ್ಬೇಕು ಅದರ ಈ ಯಜ್ಞವೇದಿಗಳನ್ನ ಸಲ್ಸದಿಕ್ಕೆ ದೇವ್ರೇ ಮಾಡ್ ನಮ್ಗೆ ಇವಾಗ ನಮ್ನ ಇವಾಗ ಕರೆದಿರೋದು ಅಲ್ವರ ಹಂಗಂದ್ರೆ ಆರನೇ ಸಭೆಯಲ್ಲಿ ಯಾವಾಗ ಈ ಪ್ರೊಟೆಸ್ಟನ್ಸ್ ಅದ್ರ ಈ ಒಂದು ರೋಮನ್ ಕ್ಯಾಥಲಿಕ್ ಸಂಸ್ಥೆನ ರಿವೋಲ್ಟ್ ಮಾಡಿ ಹೊರಗಡೆ ಬಂದ್ರು ಅವಾಗ ದೇವ್ರು ಏನಪ್ಪಾ ನೋಡ್ಸಿದ್ರು ದೇವ್ರ ಮಕ್ಳಿಗೆ ಅಂದ್ರೆ ಕರೆಕ್ಟ್ ಆಗಿರೋ ಏನು ದೇವ್ರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡೋದನ್ನ ಏನು ನಿಜವಾದ ದೀಕ್ಷಸ್ಥಾನ ಏನ್ರೀ ಅದ್ರ ಕ್ರಿಸ್ತನ ಮರಣದಲ್ಲ ಮುಳುಗದೆ ನಿಜವಾದ ದೀಕ್ಷಸ್ಥಾನ ಕ್ರಿಸ್ತನ ಒಂದು ಎಜುಜಾಡಿಯಲ್ಲಿ ನಡೆಯೋದೆ ಅದೇನ್ರಿ ಅದೇ ಒಂದು ಹಿಂಬಾಲಕರಿಗೆ ಒಂದು ಸೂಚನೆ ಅಂತ ಅಂದ್ಬಿಟ್ಟು ಈ ಡಿವೈನ್ ಸ್ಟ್ಯಾಂಡರ್ಡ್ ದೇವ್ರೇನ್ ಮಾಡಿದ್ರೆ ದೇವ್ರ ಮಕ್ಳಿಗೆ ನೋಡ್ಸೋ ಈ ಬ್ರೂಸ್ ಬುಕ್ ಆಫ್ ಈಬ್ರೂಸ್ ತರ್ಟೀನ್ ಚಾಪ್ಟರ್ಸ್ ಟೆನ್ ಫೆಬ್ರವರಿ ಹತ್ತನೇ ಹದ್ಮೂರನೇ ಅಧ್ಯಾಯ ಹತ್ತನೇ ವಚನ ನಮಗೊಂದು ಯಜ್ಞವೇದಿ ಉಂಟು ಈ ಯಜ್ಞವೇದಿ ಪದಾರ್ಥಗಳನ್ನು ತಿನ್ನುವುದಕ್ಕೆ ಯುದ್ಧರ ಗುಡಾರದಲ್ಲಿ ಸೇವೆಯನ್ನು ನಡೆಸುವವರಿಗೆ ಹಕ್ಕಿಲ್ಲ ಹ್ಮ್ ಅವ್ರಿಗೇನಿಲ್ಲ ಹಕ್ಕು ಇಲ್ಲ ಅದರ ನಮಗೊಂದು ಏನ್ ಯಜ್ಞವೇದಿ ಇದೆ ಇದ್ರಲ್ಲಿ ನಮಗೇನಾಗಿದೆ ಹಕ್ಕು ಅದಕ್ಕೆ ಇದನ್ನ ಏನ್ ಮಾಡಿ ನೀವು ನಿಮ್ ಮೆಜರ್ಮೆಂಟ್ ಮಾಡಿ ಅಂತ ಹೇಳ್ತಾರೆ ಹೇಳ್ತಾರೆ ಯಾರದ ಮೆಜರ್ಮೆಂಟ್ ಮಾಡು ಅಂತ ಹೇಳ್ತಾರೆ ಏನ್ರಿ ಅಲ್ಲಿ ಯಾರ್ದ ಮೆಜರ್ಮೆಂಟ್ ಅಂತ ಕೊನೆಗೆ ಆರಾಧನೆ ಮಾಡೋಡ್ನಾಂಗ್ ಏನ್ ಮಾಡಿ ನೀವ ಹ ಮೆಜರ್ಮೆಂಟ್ ಮಾಡಿ ಅವ್ರು ಯಾವ ಸ್ಟೇಜ್ ಅಲ್ಲಿ ಹೆಂಗಿದ್ದಾರೆ ಹೆಂಗಿದಾರೆ ಏನು ಮಾಡಿ ನೀವು ನೀವು ಲೆಕ್ಕಾಕಿ ಅಂತ ಹಾಗಾದ್ರೆ ಇದು ಯಾರಿದು ಅಂತಂದ್ರೆ ನಾವು ಲಾಸ್ಟ್ ಅಲ್ಲಿ ನೋಡ್ಬೇಕಾರೆ ಏನಂತ ನೋಡಿದ್ರೆ ಕೆಲವೊಂದು ವಿಶ್ವಾಸಿಗಳೇನಾಗಿದ್ರು ಅವ್ರಿದ್ರು ಎಷ್ಟೇ ಒಂದು ಸತ್ಯ ಕೊಟ್ಟರು ಸರಿ ಅವ್ರು ಏನ್ ಮಾಡಿಲ್ಲ ತನ್ನ ಮಾರ್ಗಗಳನ್ನ ಅವರು ತಿದ್ದುಕೊಡಿಲ್ಲ ಅಂತ ನೋಡ್ತೀರಿ ಅದ್ರಲ್ಲಿ ನೋಡ್ತೀನಿ ಎಲ್ಲಿ ಅಂದ್ರೆ ರೆವಲೇಷನ್ ನಲ್ಲಿ ನೈನ್ ಚಾಪ್ಟರ್ ರೆವಲೇಷನ್ ಚಾಪ್ಟರ್ ಚಾಪ್ಟರ್ ಅಂಡ್ ಅಂಡ್ ಉಳಿದ ಜನರು ತಾವೇ ಮಾಡಿಕೊಂಡ ಮಾಡಿಕೊಂಡ್ರಹಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಲಿಲ್ಲ ಆ ಅವರು ತಿರ್ಗಲಿಲ್ಲ ಅಂತ ಹೇಳ್ತಾರೆ ಯಾರಪ್ಪ ದೇವರ ಕಡೆ ತಿರ್ಗಿಲ್ಲ ಅಂತಾರೆ ಯಾವಾಗ ಪ್ರಚೆಸ್ಟೆನ್ಸ್ ಅಂತ ಒಂದು ರಿವಲ್ಟ್ ಆಗಿ ಜನಗಳೆಲ್ಲ ಹೊರಗಡೆ ಬರಕ್ ಶುರು ಆದ್ರು ಇನ್ ಕೆಲವು ಜನ ಏನಾಗಿದ್ರು ಇನ್ನ ಇನ್ನ ಅದೇ ಫಾಲ್ಸ್ ಬಿಲೀಫ್ ಅಲ್ಲಿ ಅದೇ ಒಂದು ತಪ್ಪಾದ ಉಪದೇಶದಲ್ಲಿ ಫಿಕ್ಸ್ ಆಗಿದ್ರು ಅದಕ್ಕೆ ನೋಡ್ಬೇಕ್ರೆ ಏನಾಗಿಲ್ಲ ಅವರು ಅವ್ರು ತಿರುಗ ಏನಾಗಿಲ್ಲ ತಿರುಗಲಿಲ್ಲ ಅದಕ್ಕೆ ನೋಡ್ಬೇಕು ದೇವ್ರು ಇದನ್ನು ಹಾಕು ಅಂತ ಹೇಳ್ತಾರೆ ಅದ್ರ ಅಂಗ್ರೆ ಏನಂತಂದ್ರೆ ಇದಕ್ಕಿಂತ ಮುಂಚೆ ಇದ ಎಲ್ಲಾ ಒಂದು ನಾಮಕ ವಾಸ್ತ ಇರಂತ ವಿಶ್ವಾಸಗಳು ಕೂಡ ಏನ್ ಮಾಡಿ ಲೆಕ್ಕ ಹಾಕಿ ಅಂತಂದ್ರೆ ಏನ್ ಗೊತ್ತ ಮೀನಿಂಗು ನಿಜವಾದ ದೇವ್ರ ಒಂದು ಏನಿದೆ ಕಾನ್ಸೇಟರ್ ದೇವ್ರ ಮಕ್ಕಳು ಒಂದು ಯಾರು ಅವ್ರಿಗೆ ಒಂದು ಸ್ಟ್ಯಾಂಡರ್ಡ್ ಏನ್ ಮಾಡ್ತಾರೆ ದೇವ್ರು ಏನ್ ಇಟ್ಟಿದರೆ ಸತ್ಯವೇದಲಿ ಅಂತ ಅಂದ್ಬಿಟ್ಟು ಈ ಒಂದೆಲ್ಲ ಸತ್ಯಾಂಶಗಳನ್ನ ದೇವ್ ಏನ್ ಮಾಡಿದ್ರು ಸಭೆ ಮಕ್ಕಳಿಗೆ ಏನ್ ಮಾಡುದು ಕ್ಲೀನ್ ರಿವೀಲ್ ಮಾಡಕ್ಕೆ ನೋಡ್ಬೇಕು ಕೊಟ್ಟಿ ಅಳ್ತೆ ಮಾಡು ಅದ್ರ ಏನೆಲ್ಲ ಇದೆ ಅಂದ್ಬಿಟ್ಟು ಏನೆಲ್ಲ ಇರ್ಬೇಕು ಅಂತ ಏನ್ ಮಾಡಿದ್ರ ಅಲ್ಲಿ ಅಲ್ಲಿ ಹೇಳ್ತಾ ಅದ್ ನೋಡಿ ಪ್ರಕಟಣೆಯಲ್ಲಿ ಏನ್ ಮಾಡೋಣ ಹನ್ನೊಂದನೇ ಅಧ್ಯಾಯದಲ್ಲಿ ಎರಡನೇ ವಚನ ರೆವಲ್ಯೂಷನ್ ಲೆವೆನ್ ಚಾಪ್ಟರ್ ಟ್ವೆಲ್ತ್ ವರ್ಸ್ ರೆವಲ್ಯೂಷನ್

ಅದು ಯಾರಿಗಾಗಿ ಬಿಟ್ಟಿದಾರಂತೆ ಅನ್ಯ ಜನಕ್ಕೋಸ್ಕರ ಏನ್ ಅದನ್ನ ಅದನ್ನ ಬಿಟ್ಬಿಟ್ಟಿದ್ದಾರೆ ಆ ಅವರು ಏನ್ ಮಾಡ್ತಾರೆ ಅಂತೆ ಪರಿಶುದ್ಧ ಪಟ್ಟಣವನ್ನು ಏನ್ ಮಾಡ್ತಂತೆ ನಲ್ವತ್ತೆರಡು ತಿಂಗಳು ಏನ್ ಮಾಡ್ತಂತೆ ಅಲ್ಲಿ ಅಲ್ಲಿ ತುಳಿದಾಡ್ತಾರೆ ಅಂತ ಹೇಳ್ತಾರೆ ರವಿ ಬ್ರದ ದಯವಿಟ್ಟು ನೀವು ಮ್ಯೂಟ್ ಮಾಡಿ ಎಲ್ಲರೂ ಮೀಟ್ ಮಾಡ್ಕೊಳ್ಳಿ ಬೈಬಲ್ ಓದ್ಬೇಕಾದ್ರೆ ಮಾತ್ರ ಅನ್ಮ್ಯೂಟ್ ಮಾಡಿ ಎಲ್ಲ ಮ್ಯೂಟ್ ಮಾಡಿ ಸದ್ಯ ನೋಡ್ಬೇಕಾದ್ರೆ ಏನ್ ಹೇಳ್ತಾರಂದ್ರೆ ಆಲೆಯವನ್ ಮಾತ್ರ ಏನ್ ಮಾಡಿ ನೀವು ಅಳತೆ ಮಾಡಿ ಅಂಗ್ಲೇಮಾಕ್ ಹೋಗ್ಬಿಡಿ ಅಳತೆ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತಾರೆ ನಮ್ಗೆ ಚೆನ್ನಾಗ್ ಗೊತ್ತು ನೋಡಿ ನಾವು ದೇವರದ ಗುಡಾ ಪಾಠ ನೋಡಿದ್ರಿ ಆ ದೇವ್ರ ದಸವ ಗುಡದ ಪಾಠ ಏನ್ ನೋಡಿದ್ರಿ ಏನಂದ್ರೆ ಅಂಗಳ ಅಂತಿದೆ ಅಂಗಳಕ್ಕಿಂತ ಒಳಗಡೆ ಹೋದ್ರೆ ಏನಿದೆ ನಮ್ಗೆ ಪರಿಶುದ್ಧ ಮತ್ತೆ ಮಹಾಪರಿಶುದ್ಧ ಸ್ಥಳ ಅಂತ ಏನಾಗಿದೆ ಅಲ್ಲಿ ಅಲ್ಲಿ ಇದೆ ಅದರ ಈ ಅಂಗಳದಲ್ಲಿ ಏನ್ ಮಾಡೋರು ಅಂತಂದ್ರೆ ಯಾಜಕರಲ್ಲಿ ಏನ್ ಮಾಡೋರು ಸಾಕ್ರಿಫೈಸ್ ನಾ ಕೊಡೋರು ಇಲ್ಲಿ ದೇವ್ರಸಗುಡದಲ್ಲಿ ಇದೇ ತರ ಸೋಲೋಬನ್ ಕಾಲದಲ್ಲಿ ಮತ್ತೆ ಹೆರಾಡ್ ಕಾಲದಲ್ಲಿ ಒಂದ್ ದೊಡ್ಡ ಟೆಂಪಲ್ ಕಟ್ಬೇಕಾದ್ರೆ ಏನ್ ಮಾಡೋರು ಅಂತಂದ್ರೆ ಇದೇ ತರ ಒಂದು ಅಂಗಳ ಅಂತಿರೋದು ಅದರ ಒಂದೇ ಅಂಗಳ ಅಲ್ಲ ಒಂದ್ ಎರಡು ಮೂರು ಅಂಗಳಿರೋದು ಅದರ ಆ ಒಂದು ಅಂಗಳ ವಿಶೇಷವಾಗಿ ಯಾರಿಗಸ್ರು ನೇಮಿಸಿದ್ರು ಅಂತಂದ್ರೆ ಅನ್ಯ ಜನಗದವ್ರಗೋಸ್ಕರ ಕೂಡ ಏನ್ ಮಾಡಿದ್ರು ಒಂದು ಅಂಗಳನ ಬಿಟ್ಟಿದ್ರು ಯಾಕೆಂದ್ರೆ ಅನೇಕ ಜನಗಳು ಅನ್ಯ ಜನಾಂಗದವರು ದೇವ್ರ ಮೇಲೆ ವಿಶ್ವಾಸ ಇದ್ದಿ ಅವಾಗ ಅವಾಗ ಏನ್ ಮಾಡೋ ಸಭೆಗೆ ದೇವ್ರ ಆಲೈಕೆ ಏನ್ ಮಾಡೋರು ಅವರು ಅವ್ರು ಬರೋರು ಅದರ ಏನ್ ಜಂಟೈಲ್ ಆಗಿ ಜ್ಯೂಸ್ ಆಗಿ ಕನ್ವರ್ಟ್ ಆಗಿರೋ ಜನಗಳು ಇನ್ನು ಅನೇಕ ಜನಗಳು ಯೋಧಿರು ತರ ಏನಾಗಿದ್ರು ಅವ್ರ ಜೊತೆಗಿದ್ದಿ ಆ ಒಂದು ಸ್ವಲ್ಪ ಸ್ವಲ್ಪ ನಂಬಿಕೆಯಿಂದ ದೇವರ ಕಡೆಗೆ ಏನ್ ಮಾಡೋರು ಅವರು ಅವರು ಬರೋರು ಅದರ ಈ ಒಂದು ಸ್ಥಳದಲ್ಲಿ ಏನ್ ಮಾಡೋರು ಅಂತಂದ್ರೆ ಆ ಯೇಸು ಕ್ರಿಸ್ತು ಮೊದಲನೇಕ್ಕೆ ಬರ್ಬೇಕಾದ್ರೆ ಅಲ್ಲಿ ಈ ಪಕ್ಷಿಗಳನ್ನ ಈ ಬಲಿಗಳಿಗೆ ಬೇಕಾದಂತ ಎಲ್ಲಾ ಒಂದು ಪ್ರಾಣಿಗಳನ್ನ ಮಾರಾಡ್ತಾ ಇದ್ದು ಅದಕ್ಕೆ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ಚಾವಡಿ ತಗೊಂಡು ಏನ್ ಮಾಡ್ತಾರೆ ಈ ಎಲ್ಲಾ ಏನ್ ಮಾಡ್ತಾರೆ ಪಶು ಪ್ರಾಣಿಗಳನ್ನ ಅವ್ರು ಬಿಟ್ಬಿಡ್ತಾರೆ ಅಲ್ವರ ಅದ್ಗೆ ನೋಡ್ಬೇಕಾರೆ ಈ ಒಂದು ಸ್ಥಳನೆ ಅಂಗಳ ಅಂತ ಹೇಳ್ತಾ ಇರೋದು ಇದು ಯಾರಿಗಾಗಿ ನೇಮಿಸಲ್ಪಟ್ಟಿರೋದು ಜಂಟೈಲ್ಸ್ ಅಂತ ಹೇಳ್ತಾರೆ ನೋಡ್ಬೇಕ್ರೆ ಇದು ಏನಪ್ಪಾ ನೋಡ್ಸಂದ್ರೆ ಅನ್ಕಾನ್ಸಿಕ್ರೇಟೆಡ್ ಕಂಡೀಷನ್ ಅಸ ನೋಡ್ಬೇಕ್ರೆ ಅನ್ಕಾನ್ಸಿಕ್ರೇಟೆಡ್ ಕಂಡೀಷನ್ ಅಂತಂದ್ರೆ ಲೋಕದಲ್ಲಿರಂತ ತಲ್ ಕ್ರಿಶ್ಚಿಯನ್ಸ್ ಅಲ್ರ ಲೋಕ್ ಇರಂತ ಏನ್ರಿ ಒಂದು ಹೆಸರುವಂತ ಒಂದು ಕ್ರೈಸ್ತ ಒಂದು ಮಕ್ಳುಗಳು ಅವ್ರದೇನ್ ಮಾಡ್ಬಿಡಿ ನೀವು ನೀವು ಬಿಟ್ಬಿಡಿ ಯಾಕೆ ಅಂದ್ರೆ ಅವ್ರ ದೇವ್ರ ಲೆಕ್ಕಕ್ಕೆ ಏನಾಗಿಲ್ಲ ಅವ್ರಿಲ್ಲ ಎಲ್ಲಾರ್ಕಿಂತ ಏನಾಗೋ ಇವರು ಮೋಸವಾಗೋರೆ ಬಿಲಿವರ್ಸ್ ಕಿಂತ ವರ್ಷ ಆಗಿರೋರು ಯಾರಪ್ಪ ಅಂದ್ರೆ ಇವರು ಅದ್ರ ಅದ್ರಿಂದ ಹಿಪೋಕ್ರೈಟ್ಸ್ ಅಲ್ಟ ಅದಕ್ಕೆ ಏನ್ ಹೇಳ್ತಾರೆ ಇವ್ರನ್ನ ಲೆಕ್ಕನೇ ಏನ್ ಮಾಡಕ್ ಹೋಗ್ಬಿಡಿ ಹೋಗ್ಬೇಡಿ ಹೋಗ್ಬಿಡಿ ಅಂತಂದ್ ಹೇಳ್ತಾರೆ ಅದಕ್ಕೆ ನಾವು ಯೇಸ್ ಕ್ರಿಸ್ತು ಹೇಳಿದಂತ ಒಂದು ಕೂಡ ಹೇಳ್ತಾರೆ ಮ್ಯಾಥ್ಯೂ ತರ್ಟೀನ್ ಚಾಪ್ಟರ್ ದ ವೀಟ್ ಅಂಡ್ ಟೇರ್ಸ್ ಗೋಧಿ ಮತ್ತೆ ಹಣಜಿಯ ಒಂದು ಸಾಮ್ಯದಲ್ಲಿ ಗೋಧಿ ನಡುವೆ ರಾತ್ರಿ ಶತ್ರು ಏನ್ಮಾಬಿಟತ್ತಲ್ಲಿ ಹಣಜಿನ ಬಿತ್ತನೆ ಮಾಡ್ತಾರೆ ಅದರ ಅದಕ್ಕೆ ಹೊಡ್ಬೇಕಾರೆ ಆ ಯಜಮಾನ ಬೆಳಿಗ್ಗೆ ಎದ್ದೇನು ಕೇಳ್ತಾರೆ ಸ್ವಾಮಿ ಏನ್ರೀ ಇಲ್ಲಿ ಹಣಜಿ ಬಿತ್ತನೆ ಆಗಿದಾ ನಾವ್ ಎದ್ದು ಕಿತ್ಬಿಡೋಣ ಅಂತಂದ್ರೆ ಯಜಮಾನ ಹೇಳ್ತಾರೆ ಏನ್ ಮಾಡಕೊಡಿ ಬಿಟ್ಬಿಡಿ ಅದರ ಬಿಟ್ಬಿಡಿ ಅನ್ ನಿಂಗು ಅದನ್ನ ಕಿತ್ತಕ್ಕೆ ಹೋಗ್ಬೇಡಿ ಇರ್ಲಿ ಕಾಲ ಬಂದಾಗ ಏನು ಏನ್ ಮಾಡದ ಅಂದ ಮಾಡೋಣ ಅಂತ ಹೇಳ್ತಾರೆ ಅದೇ ತರ ಹೊಡ್ಬೇಕಾರೆ ದೇವ್ರು ಏನಪ್ಪಾ ಹೇಳ್ತಾರೆ ಅಂದ್ರೆ ಇನ್ನ ಸಪ್ರೇಷನ್ ಕಾಲ ಏನಾಗಿಲ್ಲ ಇನ್ನ ಬಂದಿಲ್ಲ ಆರ ವ್ಯಸ್ಟ್ ಇನ್ನ ಶುರು ಆಗಿಲ್ಲ ನೆಕ್ಸ್ಟ್ ಸೆವೆಂತ್ ಚರ್ಚ್ ಪೀರಿಯಡ್ ಅಲ್ಲೇ ಇನ್ನು ಅತಿ ಶೀಘ್ರದಲ್ಲ ಆರ್ವೆಸ್ಟ್ ಶುರು ಅಂತ ಅವ್ರನ್ನ ಅಳತೆ ಮಾಡಿದ್ರ ಹಂಗೆ ಬಿಟ್ಬಿಡಿ ಅಂತ ಮಾಡ್ತಾರೆ ಸ್ಟ್ಯಾಂಡರ್ಡ್ ಎಂತ ಯಾರಿಗೋಸ್ಕರ ಫಿಕ್ಸ್ ಮಾಡಿ ಯಾರಿಗೋಸ್ಕರ ಕ್ಲೀನ್ ಆಗಿ ಎತ್ತು ನೋಡ್ಸಿ ಅಂತಂದ್ರೆ ನಿಜವಾದ ದೇವ್ರ ಮಕ್ಳಿಗೆ ಏನ್ ಮಾಡಿ ಎತ್ ನೋಡ್ತೀನಿ ಅದಕ್ಕೆ ನೋಡ್ಬೇಕ್ರೆ ಇವರು ಒಂದು ಎಂತಾರೆ ಕಾಲ ಕೆಳಗಡೆ ಎಷ್ಟು ದಿನ ತುಳಿದಾಳ ಅಂತ ನೋಡ್ತೀನಿ ಅಂದ್ರೆ ನಲವತ್ತೆರಡು ತಿಂಗಳು ಫಾರ್ಟಿ ಟೂ ಮಂತ್ಸ್ ಏನಪ್ಪಾ ಇದು ಫಾರ್ಟಿ ಟೂ ಮಂತ್ಸ್ ಅಂತಂದ್ರೆ ನಮ್ಮ ಆಂಟಿ ಕ್ಲಾಸ್ ಪೀರಿಯಡ್ ಅಲ್ಲಿ ಆ ಕ್ಲಾಸ್ ನ ಕ್ಲೀನ್ ಆಗ ಓದಿದ್ರಿ ಅದರ ಅನೇಕ ಜನ ಕೇಳಿರ್ಬೋದು ಕೇಳಿದ್ರಿಗೆ ಮುಂದೆ ಬರೋ ದಿನ ಮಾಡ್ತಾರೆ ತಿಂಗಳು ಅಂತಂದ್ರೆ ಮೂರುವರೆ ವರ್ಷ ಈ ಮೂರುವರೆ ವರ್ಷ ಅಂತಂದ್ರೆ ಸಾವಿರದ ಇನ್ನೂರ ಅರ್ವತ್ತು ದಿವ್ಸಗಳು ಅಂದ್ರೆ ಪೇಪರ್ಸಿ ಭೂಲಲ್ಲಿ ದಬ್ಬಾಳಿಕೆ ಮಾಡಿದ ನಲ್ವತ್ತೆರಡು ತಿಂಗಳು ಏನ್ರಿ ದೇವ್ರು ಏನಕ್ಕೆ ಅನುಮತಿ ಕೊಟ್ರು ಅಂತಂದ್ರೆ ಇವರು ಕಾಲ್ ಕೆಳಗಡೆ ಪರಿಶುದ್ಧ ಒಂದು ಏನ್ರಿ ನಗರಗಳನ್ನ ಪರಿಶುದ್ಧ ಮಕ್ಳುಗಳನ್ನ

ಇದಲ್ಲದೆ ನನ್ನ ಇಬ್ಬರು ಸಾಕ್ಷಿಗಳು ಗೋಣಿ ತಟ್ಟುಗಳನ್ನು ಹೊದ್ದುಕೊಂಡು ಸಾವಿರದ ಇನ್ನೂರ ಅರವತ್ತು ದಿನಗಳ ತನಕ ಪ್ರವಾದಿಸುವ ಹಾಗೆ ಮಾಡುವೆನು ಹೇಳ್ತಾರೆ ಎರಡು ಸಾಕ್ಷಿಗಳಿಗೆ ಏನಂತ ಗೋಣಿ ಒಂದು ತಟ್ಟನ್ನು ಒದ್ದುಕೊಂಡು ಸಾವಿರದ ಇನ್ನೂರ ಅರವತ್ತು ದಿವಸಗಳು ಸಾಕ್ಷಿ ಕೊಡುವಂತೆ ಏನ್ ಮಾಡ್ತೀನಿ ಮಾಡ್ತೀನಿ ಈ ಎರಡು ಒಂದು ಸಾಕ್ಷಿಗಳು ಯಾರು ಅದರ ಎಷ್ಟು ಜಯ ಬ್ರದರ್ ಇದು ಯಾರು ಅಂತಂದ್ರೆ ಮೋಸೆ ಮತ್ತು ಇಲಿಯಾ ಅಂತ ಮಾಡ್ತಾರೆ ಕನ್ಕ್ಲೂಷನ್ ಬಂದ್ಬಿಡ್ತಾರೆ ಯಾಕೆ ಅಂತಂದ್ರೆ ನೋಡಿ ಅದೇ ಅಧ್ಯಾಯದಲ್ಲಿ ಮುಂದಕ್ಕೆ ಆ ಒಂದು ಸಾಕ್ಷಿಗಳ ಬಗ್ಗೆ ಏನಂತ ಕೆಲವೊಂದು ವಿಚಾರಗಳು ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಆ ವಚನ ಆ ವಚನ ಆರು ವಚನ ಆರನೇ ಆರನೇ ವಚನ ಓದ್ತೀರ ತಾವು ಪ್ರವಾದಿಸುವ ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನು ಮುಚ್ಚುವ ಅಧಿಕಾರ ಇದಲ್ಲದೆ ಇವರಿಗೆ ಇಷ್ಟ ಬಂದಾಗೆಲ್ಲ ನೀರು ರಕ್ತವಾಗುವಂತೆ ಮಾಡುವುದಕ್ಕೂ ಸಕಲ ವಿಧವಾದ ಉಪದ್ರವಗಳಿಂದ ಭೂಮಿಯನ್ನು ಪೀಡಿಸುವುದಕ್ಕೂ ಅಧಿಕಾರ ಉಂಟು ಅದಕ್ಕೆ ಉಪದ್ರವಗಳು ನೀರ್ನೆ ರಕ್ತ ಮಾಡ್ಬಿಡ್ಬೋದು ಆಕಾಶದಲ್ಲಿ ಮಳೆನೇ ಮಳೆನೆ ಬಡದಿತಿ ಮಾಡ್ಬಿಡ್ಬೋದು ಈ ತರ ಪವರ್ ಏನಾಗಿದೆ ಎರಡ್ ಸಾಕ್ಷಿಗಳಿದೆ ಅಂತ ಹೇಳ್ತಾರೆ ಅಂಗ್ರೆ ಈ ತರ ಮಾಡಿದ್ರ ಹಳೆ ಹೊಡಂಬಲ್ಲಿ ಯಾರು ನೋಡಿದ್ರೆ ಮೋಸೆ ಮತ್ತೆ ಎಲಿಯಾ ಮೋಸೆ ಏನ್ ಮಾಡ್ತಾರೆ ಐ ದೇಶದಲ್ಲಿ ಎಲ್ಲಾ ತರಹ ಉಪದ್ರವಗಳ ಬರ ಮಾಡ್ತಾರೆ ಏನು ಮಾಡ್ತಾರೆ ರಕ್ತವಾಗಿ ಮಾಡ್ಬಿಡ್ತಾರೆ ಎಲ್ಲಿ ಏನ್ ಮಾಡ್ತಾರೆ ಮೂರುವರೆ ವರ್ಷ ಬುಲೋಕ್ತಲೇ ಬರ್ಲಾ ಅವ್ರು ಮಳೆನೆ ಅಂದ್ರೆ ಈ ಎರಡು ಸಾಕ್ಷಿಗಳು ಯಾರು ಮೋಸೆ ಮತ್ತೆ ಎಲ್ಲಿಯ ಅಂತ ಕನ್ಕ್ಲೂಷನ್ ಮಾಡ್ಬಿಡ್ತಾರೆ ನಾವು ಸತ್ಯನ ಓದಿರೋ ಸತ್ಯವೇದ ಮಕ್ಕಳುಗಳು ಅದರ ಬೈಬಲ್ ನಲ್ಲಿ ಏನೋ ಒಂದು ಕನ್ಕ್ಲೂಷನ್ ಬರಕ್ಕಿಂತ ಮುಂಚೆ ಬೈಬಲ್ ಅಂತ ಎಲ್ಲಾ ಒಂದು ವಿಚಾರಗಳನ್ನ ಗ್ರಹಿಸ್ಕೊಂಡು ದೇವ್ರ ಯೋಜನೆ ತಕ್ಕಂತೆ ಮಾಡ್ಕೊಂದು ಒಂದು ನಿರ್ಧಾರಕ್ಕೆ ನಾವ್ ಏನ್ ಮಾಡಕೊ ಬರಬೇಕು ಏನೋ ಒಂದು ಇಂಟರ್ಪ್ರೇಟ್ ಮಾಡಕ್ಕಿಂತ ಮುಂಚೆ ಅದರ ನಮ್ಗೆ ಬೈಬಲ್ ಚೆನ್ನಾಗಿ ಚೆನ್ನಾಗ್ ಗೊತ್ತು ಆತ್ಮ ಏನಾಗ್ತಾರೆ ಸಾಯ್ತಾರೆ ಮೋಸ ಮತ್ತೆ ಎಲೆ ಎಲ್ಲೂ ಪರ್ಲೋಕೆ ಏನಾಗಿಲ್ಲ ಅವ್ರು ಯಾರು ಹೋಗಿಲ್ಲ ಆರನೇ ಸಭೆಯ ಕಾಲದಲ್ಲಿ ಇವ್ರು ಇನ್ನೂ ಜೀವಂತಗಿನ್ನ ಎದ್ ಬಂದಿಲ್ಲ ಅಂತ ಕೂಡ ನಮ್ಗೆ ಚೆನ್ನಾಗ್ ಗೊತ್ತೆ ಯಾಕಂದ್ರೆ ಇವರೆಲ್ಲ ಪುನರ್ತನಾಗ್ ಬರೋದು ಯಾವಾಗ ಅಂತಂದ್ರೆ ಕ್ರಿಸ್ತನ ಏಳನೇ ಒಂದು ಸಭೆ ಆರಂಭ ಆಗ್ಬೇಕಾರನೆ ಅವಾಗೆ ಸತ್ತೋರಲ್ಲಿ ನಗದು ಪುನರ್ತನ ಬರೋದು ಅವಾಗೇ ಇವ್ರು ಎರಡು ಸಾಕ್ಷಿಗಳು ಏನು ಇದ್ರೂ ಎದ್ದು ಬರೋಕ್ಕೆ ಸಾಧ್ಯ ಆದ್ರೆ ಇವರಿಬ್ರು ಅವ್ರ ಅಲ್ವೇ ಅಲ್ಲ ಹೆಂಗ್ ಹೇಳ್ಬೋದು ಅಂದ್ರೆ ಬೈಬಲ್ ನಲ್ಲಿ ಪ್ರೂಫ್ ಇದೆ ನೋಡುತ್ತೀರಿ ಎಲ್ಲಿ ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ನಾಲ್ಕ್ನೇ ವಚನ ಓದನ ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ನಾಲ್ಕ್ನ ವಚನ ಓದಿಂತೀನಿ ಆ ರಶ್ಮಿ ಶಿಸ್ಟರ್ ನಿಮ್ಮ ಹತ್ರ ಬೈಬಲ್ ಇದೆ ಓದಕ್ ಆಗ್ತದ ಆಗಲ್ಲ ಮಗು ಇದೆ ಓಕೆ ಯು ಓದಿ ಪ್ರಕಟನೆ ಹನ್ನೊಂದು ನಾಲ್ಕು ಭೂಲೋಕದ ಒಡೆಯನ ಮುಂದೆ ನಿಂತಿರುವ ಎರಡು ಎಣ್ಣೆಯ ಮರಗಳು ಎರಡು ದೀಪಸ್ತಾಂಬಗಳು ಇವರೇ ಹಾ ನೋಡ್ರಿ ಈ ಎರಡು ಸಾಕ್ಷಿಗಳು ಯಾರು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಚನದಲ್ಲಿ ಕ್ಲೀನ್ ಆಗಿ ವಿವರಣೆ ಕೊಟ್ಟವ್ರೆ ಏನಂತ ಹೇಳ್ತಾರೆ ಭೂಲೋಕದ ಒಡೆಯನ ಮುಂದೆ ಎರಡು ಎಣ್ಣೆ ಮರಗಳು ಆಮೇಲೆ ಎರಡು ದೀಪ ಸ್ತಂಭಗಳು ಯಾರಂತೆ ಇವರೇ ಇವ ನೀವೇ ವ್ಯವಸ್ಥೆ ಮಾಡ್ರಿ ಏನಪ್ಪಾ ಎಲಿಯ ಮತ್ತೆ ಮೋಸ ದೀಪಸ್ತಂಭನ ಎಣ್ಣೆ ಹತ್ರ ಇರುವಂತ ಏನ್ರೀ ಎಣ್ಣೆ ಮರಗಳು ಆಮೇಲೆ ಎರಡು ದಿಪ್ಪು ಸ್ತಂಭಗಳು ಇವರೇ ಅಂತಂದ್ರೆ ಇವ್ರು ಯಾವಾಗ ಎಣ್ಣೆ ಮರ ಆಗಿದ್ರು ಇವ್ರು ಯಾವಾಗ ದಿಪ್ಪು ಸ್ತಂಭ ಆಗಿದ್ರು ಅದರ ಅದಕ್ಕೆ ಏನ್ರೀ ಸತ್ಯವೇದಿಕೆ ಸತ್ಯವೇದನೆ ಡಿಕ್ಷನರಿ ಅದರ ಹಂಗಿರ್ಬೇಕ್ರೆ ಇದ್ಯಾರಪ್ಪ ಇದೆರಡು ಸಾಕ್ಷಿಗಳು ಅಂತ ನಾವೇ ಮಾಡಕ್ವಾಗ ಇವಾಗ ಬೈಬಲ್ ನಲ್ಲಿ ನೋಡ್ಬೇಕಾದ್ರಾ ಟೂ ವಿಟ್ನೆಸ್ಸಸ್ ಅಂತ ಟೂ ಟೂ ವಿಟ್ನೆಸ್ ಅದರ ಅದಕ್ಕೆ ವಿಟ್ನೆಸ್ ಅನ್ನೇನು ದೇವ್ರ ಬಗ್ಗೆ ಸಾಕ್ಷಿ ಕೊಡುವಂತ ಎರಡು ಸಾಕ್ಷಿಗಳಂತೆ ಅದ್ರ ಯಾಕೆ ಇವ್ರಿಬ್ರೇ ಇಲ್ವಾ ಬೈಬಲ್ ಜನ ಅವ್ರಿಗೆ ಸಾಕ್ಷಿ ಕೊಡೋದು ದೇವ್ರಿಗೆ ಅದರ ಆದ್ರೆ ಏನ್ರೀ ದೇವ್ರಿಗೆ ಸಾಕ್ಷಿ ಕೊಡೋಕೆ ಕರೆಕ್ಟ್ ಇರೋದು ಎರಡು ಸಾಕ್ಷಿಗಳು ಯಾರು ಗೊತ್ತಾ ಏನ್ರೀ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಆದ್ರೆ ಅದಕ್ಕೆ ಒಡಂಬಡಿಕೆ ಅಂತ ಹೇಳ್ತಿ ಗೊತ್ತಾ ಟೆಸ್ಟಿಮೆಂಟ್ ಅಂತ ಏನ್ ಹೇಳ್ತಿರೋ ಇದು ಕರೆಕ್ಟ್ ಆಗಿ ಬರೋಂತ ಒಂದು ಟರ್ಮ್ ಏನಪ್ಪಾ ಮೀನಿಂಗ್ ಏನಂದ್ರೆ ಅಗ್ರಿಮೆಂಟ್ ಅಥವಾ ವಿಟ್ನೆಸ್ ಅದರ ಏನ್ ಮಾಡ್ತೀರಿ ಮನೆಗೆ ಅಗ್ರಿಮೆಂಟ್ ಮಾಡ್ಕೊತಿಲ್ಲ ಏನಕ್ಕೆ ಅಗ್ರಿಮೆಂಟ್ ಮಾಡ್ತೀರಿ ಗ್ಯಾರಂಟಿ ಒಂದು ಪ್ರೂಫ್ ಒಂದು ಸಾಕ್ಷಿಗಾಗೆ ಅದೇ ಥರ ದೇವರ ಎರಡು ಸಾಕ್ಷಿಗಳು ಯಾವುದಪ್ಪ ಅಂತಂದರೆ ದೇವರ ಸತ್ಯವೇದ ಸತ್ಯವೇದಲ್ ಎರಡು ಭಾಗ ಇದೆ ಒಂದು ಹಳೆ ಒಡಂಬಡಿಕೆ ಇದೆ ಇನ್ನೊಂದು ಹೊಸ ಒಡಂಬಡಿಕೆ ಈ ಎರಡು ಏನ್ರಿ ಸಾಕ್ಷಿಗಳ ಬಗ್ಗೆನೆ ಬೈಬಲ್ ಬಗ್ಗೆನೆ ಮಾಡ್ತದೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದ್ ನೋಡ್ಬೇಕ್ರೆ ನಲ್ವತ್ತೆರಡು ತಿಂಗಳು ದೇವ್ರ ಮಕ್ಕಳಕ್ಕೆ ಏನ್ ತುಳಿದಾಣದ ಪಟ್ರಂತೆ ಆ ಕಾಲದಲ್ಲಿ ಏನಪ್ಪಾ ಆಯ್ತು ಅಂತಂದ್ರೆ ಸತ್ಯವೇದ್ ಬಗ್ಗೆ ಹೇಳುವಂತ ವಿಚಾರ ಇದು ಆ ಕಾಲದಲ್ಲಿ ಸತ್ಯವೇದಕ್ಕೆ ಏನಿಲ್ಲ ಪ್ರಾಮುಖ್ಯತೆನೆ ಇಲ್ಲ ಗೋಣಿ ಬಟ್ಟೆ ತಟ್ಟಕೊಂಡು ಇವ್ರ ಏನ್ ಮಾಡ್ದಂತೆ ಸಾಕ್ಷಿ ಕೊಟ್ರಂತೆ ಅಲ್ವರ ಏನದು ಗೋಣಿ ಬಟ್ಟೆ ಅಂತಂದ್ರೆ ಅದರ ನಾವು ಎಂತರ ಅದೇ ಅದನ್ನೇ ಒಂದ್ ಸಬ್ಜೆಕ್ಟ್ ಓದಿದ್ರಲ್ಲ ಕಳೆದ ವಾರ ಅಲ್ಲ ಕಳೆದ ವಾರ ಬ್ರದರ್ ಅಂತ ಗೋಣಿ ಬಟ್ಟೆ ಸಾಕ್ಲಾತ್ ಅಲ್ವರ ಏನ್ರಿ ಹ ಆ ಒಂದು ದುಃಖ ನೋಡ್ಸೋಂತದು ಹಳೆ ಕಾಲದಲ್ಲಿ ಏನಂತಾರೆ ದೇವ್ರ ಹತ್ರಕ್ಕೆ ತಿರುಗಿದಿರಿ ಮಾನಸಂತ್ರ ಹೊಂದಿದ್ರಿ ಅಂತ ನೋಡ್ಸೋದಕ್ಕೋಸ್ಕರ ಏನ್ ಮಾಡೋದು ಇವರು ತಲೆ ಮೇಲೆ ಆ ಮೈ ಮೇಲೆ ಗೋಣಿ ಬಟ್ಟೆ ಹಾಕೊಂಡು ತಲೆ ಮೇಲೆ ಬೂದಿ ಹಾಕೊಂಡು ಏನ್ ಮಾಡ್ರ ಅಂತ ಮಣ್ಣಲ್ಲಿ ಕೂತ್ಕೊಂಡು ದುಡ್ಡಲ್ಲಿ ಕೂತ್ಕೊಂಡು ಮಣ್ಣು ಮಂಡ್ಕಾಲ ಮುರಿ ಪ್ರಾರ್ಥನೆ ಮಾಡ್ರಂತೆ ಅದರ ತಾನು ಮಾಡಿದ ಮಿಸ್ತೇಜ್ಗಳನ್ನ ತಿದ್ದಕೊಂಡೋಸ್ ಏನ್ರೆ ಪ್ರಾಯಸಿತ ಒಂದ್ ಅದಕ್ಕೆ ಇತರ ಮಾಡ್ತೇನೆ ಅಂದ್ರೆ ಗೋಣಿ ಬಟ್ಟೆನ ತರ್ಚ್ಕೊಂಡವ್ರೆ ದೇವರು ಎರಡು ಸಾಕ್ಷಿಗಳು ಅಂತಂದ್ರೆ ಆ ದೇವರ ಒಂದು ವಾಕ್ಯಕ್ಕೆ ಆ ಕಾಲದಲ್ಲಿ ಪ್ರಾಮುಖ್ಯತೆನೆ ಇಲ್ಲ ಆ ಕಾಲದಲ್ಲಿ ಮುಖ್ಯತ್ವನೇ ಇರ್ಲಿಲ್ಲ ಯಾವಾಗ ಡಾರ್ಕೇಜಸ್ ಅಲ್ಲಿ ಯಾವಾಗ ಬೈಬಲ್ ಬಂದ್ಬಿಟ್ಟು ಡೆಡ್ ಲ್ಯಾಂಗ್ವೇಜ್ ಅಲ್ಲಿ ಇತ್ತೋ ಅದರ ಲ್ಯಾಟಿನ್ ಭಾಷೆಯಲ್ಲಿ ಇತ್ತು ಬೈಬಲ್ ಗೆನ್ಲಿಲ್ಲ ಪ್ರಾಮುಖ್ಯತೆನೆ ಇಲ್ಲ ಯಾರಿಗೂ ಬೈಬಲ್ ಬಗ್ಗೆ ಏನಾಗಿಲ್ಲ ಗೊತ್ತಿರಲ್ಲ ಹೆಂಗಿತ್ತು ಅಂದ್ರೆ ಇಟ್ ವಾಸ್ ಟೋಟಲಿ ಐಸೋಲೇಟೆಡ್ ಏನೋ ಒಂದು ಗೋಣಿ ಒಂದು ಬಟ್ಟೆಯಲ್ಲಿ ಮುಚ್ಚಿಟ್ಟಂತ ರೀತಿಯಲ್ಲಿ ಅದರ ದುಃಖಕರವಾದಂತ ಒಂದು ಕಂಡೀಷನ್ ಅಲ್ಲಿ ಆದ್ರೂ ಕೂಡ ದೇರ್ ವಾಕ್ಯ ಏನಾಗಿದೆ ಗೊತ್ತಾವಾಗ ಸಾಕ್ಷಿ ಏನ್ ಮಾಡೋರೆ ಕೊಟ್ಟ ಅದಕ್ಕೆ ನಾವ್ ಏನ್ ಆರು ಸಭೆಗಳ ಬಗ್ಗೆ ಓದ್ಕೊಂಡ್ ಬಂದಲ್ಲ ಯಾವುದೇ ಒಂದು ಸಭೆ ಕಾಲದಲ್ಲಿ ದೇವರು ಸಾಕ್ಷಿ ಇಲ್ದಿರೋದ್ ಏನ್ ಬಿಡಲೇ ಬಿಡ್ಲೇ ಇಲ್ಲ ಅದೇ ನೋಡ್ತಿರಲ್ಲ ಏನಂತಾರೆ ಜಾನ್ ವಿಕ್ಲಿಫ್ ಕಾಲಲ್ಲಿ ಹಂಗಿತ್ತಂತೆ ಆ ಮಿಡ್ತೆಗಳು ತರ ಏನಾಗಿತ್ತಂತೆ ಅಲ್ಲಿ ಅಲ್ಲಿ ಇತ್ತು ಅಂತ ನೋಡ್ತಾರ ಚೇಳಿದ ತರ ಏನಾಗಿತ್ತಂತೆ ಅಲ್ಲಿ ಬಾಲ ಇತ್ತು ಅಂತ ನೋಡ್ತೀರಿ ಮಾಟಿಲ್ತಾರ ಕಾಲದಲ್ಲಿ ಸಿಮ್ಮತ್ ತರ ಏನಾಗಿತ್ತಂತೆ ದೇವ್ರ ವಾಕ್ಯಕ್ಕೆ ತಲೆ ಇತ್ತು ಅಂತ ಹೇಳ್ತಾರೆ ಏನಕ್ಕೆ ಕಂಪರಿಸನ್ ಕೊಡೋದು ದೇವ್ರ ವಾಕ್ಯಕ್ಕೆ ಏನಾಗಿದೆ ಎಲ್ಲೋ ಒಂದ್ ಕಡೆ ದೇವ್ರ ಮಾಡೋದು ಸಾಕ್ಷಿಗಳನ್ನ

ಓಕೆ ಅಲ್ವ ಇವು ಇವುಗಳ ವಿಷಯವಾಗಿ ನೀವೇ ಸಾಕ್ಷಿ ಹೇಳೋದಾಗಿರಿ ಈಗ ಲೋಕದ ಕಟ್ಟೆ ಕಡೆ ಹೋಗ್ಬಿಟ್ಟು ಮಾಡಿ ನೀವು ಸುವಾರ್ತೆನ ಸಾರಿ ಅಂತ ಹೇಳ್ತಾ ಇರ್ತವರ ಆಮೇಲೆ ಅದ್ ಮಾತಲ್ಲ ಮತ್ತೆ ಇಪ್ಪತ್ನಾಲ್ಕನೇ ಅಧ್ಯ ಏನಂತ ನೋಡ್ತೀರಿ ಆ ಏನ್ರೀ ಈ ಒಂದು ದೇವರಾಜ್ಯದ ಒಂದು ಸುವಾರ್ತೆ ಲೋಕದ ಎಲ್ಲಾ ಕಡೆ ಸಾರಲ್ಪಡ್ಬೇಕು ಸಾಕ್ಷಿಗಾಗಿ ಆಮೇಲೆ ಅಂತ್ಯ ಬರುವುದು ಅಂತ ನೋಡ್ತೀರಿ ಸಾಕ್ಷಿಗಾಗಿ ಸಾಕ್ಷಿಗಾಗೆ ಏನ್ರಿ ದೇವ್ರ ವಾಕ್ಯ ಎಲ್ಲ ಕಡೆ ಸಾರಲ್ಪಡ್ಬೇಕು ಅಲ್ದರ ಹಂಗಾರ ಏನಪ್ಪಾ ಮೀನಿಂಗು ಸಾಕ್ಷಿ ಕೊಡೋದು ಯಾವ್ದ್ರ ಮುಖಾಂತರ ದೇವರ ವಾಕ್ಯರ ಮುಖಾಂತರ ಅಲ್ದಾರ ಅದ್ ನೋಡ್ಬೇಕ್ರೆ ಇದೇ ದೇವ್ರ ವಾಕ್ಯದಲ್ಲಿ ಇರುವಂತ ಒಂದು ಸಾಕ್ಷಿ ಅಲ್ದಾರ ಅದ ಬೇಕ್ರೆ ಇದು ಹೆಂಗಿತ್ತು ಅಂದ್ರೆ ಗೋಣಿ ಬಟ್ಟೆ ಏನ್ ಮಾಡ್ದಂಗೆ ಇಲ್ಲೇ ಅಲ್ಲಿ ಅಂತ ಇದೇ ದೇವ್ರ ವಾಕ್ಯನ ಮುಂದಕ್ಕೆ ಏನು ಕಂಪೇರ್ ಮಾಡ್ತಾರೆ ಎಂತ ನೋಡ್ತೀರಿ ನಾಲ್ಕು ವಚನ ಎಂತ ನೋಡ್ತೀರಿ ಇದು ಇದು ಏನಪ್ಪ ಆಗಿ ಇದೆ ಅಂತಂದ್ರೆ ಏನ್ರಿ ಹೋರಿ ರೆವಲೂಷನ್ ರೆವಲೇಷನ್ ಲೆವೆನ್ ಚಾಪ್ಟರ್ ಚಾಪ್ಟರ್ ಒಡೆಯನ ಮುಂದೆ ನಿಂತಿರುವ ಎರಡು ಎಣ್ಣೆಯ ಮರಗಳು ಎರಡು ದೀಪಸ್ತಂಭಗಳು ಇವರೇ ನೋಡ್ರ ಎರಡು ಎಣ್ಣೆ ಮರಗಳು ಎರಡು ದೀಪಸ್ತಂಭಗಳು ಇವರೇ ಅಂತ ಹೇಳ್ತಾರೆ ಅಂದ್ರೆ ಏನ್ ಮಾಡ್ತಾರೆ ಈ ಎರಡು ಸಾಕ್ಷಿಗಳನ್ನ ತಿರ್ಗಾ ಇನ್ನೊಂದು ಕಂಪರಿಸನ್ ಕೊಡ್ತಾರೆ ಎರಡು ದೀಪ ಸ್ತಂಭ ಅಂದೇನ್ ಎರಡು ಎಣ್ಣೆ ಮರ ಅಂತ ಹೇಳ್ತಾ ಇದ್ರ ಇವಾಗ ಇದೇ ತರ ಬೈಬಲ್ ಬೇರೆ ಕಡೆ ಎಲ್ಲ ಓದಿದಿರ ಎಸ್ ಜಕೇರಿಯ ಪುಸ್ತಕದಲ್ಲಿ ನಾಲ್ಕನೇ ಅಧ್ಯಯನ ಏನು ಮಾಡಿದ್ವಿ ನಾವ್ ಇದನ್ನ ಓದಿದಿರ ಅದ್ರ ಎಣ್ಣೆ ಮರ ಇತ್ತು ಆ ಕಡೆ ಈ ಕಡೆ ಎಣ್ಣೆ ಮರಗಳಿತ್ತು ಸೆಂಟ್ರಲ್ಲಿ ಒಂದು ದೀಪಸ್ತಂಭ ಇತ್ತು ಆ ಎಣ್ಣೆ ಮರದಿಂದ ಚಿಣ್ಣದ ಎಣ್ಣೆ ಏನ್ ಮಾಡ್ತಿತ್ತು ಒಂದು ಒಂದು ಬೊಟ್ಲಿಗೆ ಹರಿತಾ ಬಂತ ಇತ್ತು ಆ ಬೊಟ್ಲಿಂದ ಏನ್ರಿ ಏಳು ಪೈಪ್ಗಳು ಆ ದೀಪಸ್ತಂಭಕ್ಕಿರೋ ಏಳು ದೀಪಗಳಿಗೆ ಏನಾಗ್ತಿ ಅಲ್ಲಿ ಅಲ್ಲಿ ಬರ್ತಾ ಇತ್ತು ಅಂತ ಹೇಳ್ತಾರೆ ಅಂಗಾರೆ ಎಣ್ಣೆ ಮರ ಅಂತಂದ್ರೆ ಏನೋ ನಮ್ಗೆ ಚೆನ್ನಾಗ್ ಗೊತ್ತು ಎಣ್ಣೆ ಮರದಲ್ಲಿ ಏನಿರ್ತದೆ ಎಣ್ಣೆ ಏನಾಗಿರ್ತಾರೆ ಇರ್ತಾರೆ ಯಾವ ಎಣ್ಣೆ ಏನ್ರೀ ಈ ಎಣ್ಣೆ ಉಪಯೋಗಿಸ್ಕೊಂಡೆ ಒಲಿ ವಾಯ್ಲು ಈ ಎಣ್ಣೆ ಉಪಯೋಗಿಸ್ಕೊಂಡೆ ಹಳೆ ಕಾಲದಲ್ಲಿ ಮಾಡೋರು ಎಲ್ಲಾರ್ಗು ಅಭಿಷೇಕ ಏನ್ ಮಾಡೋ ದೇವರಲ್ಲಿ ಅಲ್ಲಿ ಮಾಡೋರು ಅಂಗರ ಇದು ಏನ್ ನೋಡಸ್ತಂದ್ರೆ ಪವಿತ್ರ ಆತ್ಮನ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನೋಡಿಸ್ತಾರೆ ಅದರ ಸೊ ಈ ಪವಿತ್ರ ಆತ್ಮ ಎಲ್ಲಿಗ್ ಬಂದ್ ಸೇರ್ತಾ ಇತ್ತು ಒಂದ್ ಬೌಲ್ ಬಂದ್ ಸೇರ್ತಾ ಇತ್ತು ಆ ಬೌಲ್ ಇಂದ ಎಲ್ಲಿಗ್ ಬಂದ್ ಸೇರ್ತಾ ಇತ್ತಂತೆ ಏಳು ದೀಪಗಳಿಗೆ ಅಂದ್ರೆ ಒಂದೇ ದೀಪ ಸ್ತಂಭಕ್ಕಿರೋ ಏಳು ಭಾಗಗಳಂತಂದ್ರೆ ಏಳು ಸಭೆಯ ಒಂದು ಕಾಲದಲ್ಲಿ ದೇವರು ತನ್ನ ಒಂದು ಸತ್ಯಕ್ಕೆ ಆಗಿ ಸಾಕ್ಷಿ ಏನ್ ಮಾಡೋರು ಕೊಡ್ತಾ ಹೆಂಗೆ ಅಂದ್ರೆ ಈ ಎಣ್ಣೆ ಮರಗಳು ಕಂಟಿನ್ಯೂಸ್ ಆಗಿ ಏನಂತಾರೆ ಕಂಟಿನ್ಯೂಸ್ ಆಗ ಎಣ್ಣೆ ಏನ್ ಅಲ್ಲಿ ಸಪ್ಲೈ ಮಾಡ್ತಾ ಇದ್ದಂತೆ ಓದಿದ್ದೀನಿ ಝಕೇರಿಯಾ ಫೋರ್ ಚಾಪ್ಟರ್ ವರ್ಸ್ ಒನ್ ಇನ್ನ ತ್ರೀ ಜಕೆರೆಯ ನಾಲ್ಕನೇ ಅಧ್ಯಾಯ ವಚನ ಒಂದರಿಂದ ನಾಲ್ಕು ಆ ವೀರಭದ ಓದ್ತೀರಾ ಓದ್ತೀನಿ ನಾಲ್ಕನೇ ಮೂರು ಅನಂತರ ವಿವರಿಸುವ ದೇವದೂತನು ನಿದ್ರೆ ಹತ್ತಿದವನ ಆಗಿದ್ದ ನನ್ನನ್ನು ಎಚ್ಚರಗೊಳಿಸಿ ಏನು ನೋಡುತ್ತಿ ಎಂದು ಕೇಳಲು ನಾನು ಈಗ ಏಳು ದೀಪಗಳುಳ್ಳ ಸುವರ್ಣಮಯವಾದ ಒಂದು ದೀಪಸ್ತಂಭವನ್ನು ನೋಡುತ್ತೇನೆ ಅದರ ಮೇಲಿನ ದೀಪಗಳಿಗೆ ಏಳು ನಾಳಗಳಿವೆ ಅದರ ಮೇಲೆ ಅದರ ಮೇಲ್ಗಡೆ ಎಣ್ಣೆಯ ಪಾತ್ರೆ ಇದೆ ಆ ಪಾತ್ರೆಯ ಬಲಗಡೆಯಲ್ಲಿ ಒಂದು ಎಣ್ಣೆಯ ಮರ ಎಡಗಡೆಯಲ್ಲಿ ಒಂದು ಎಣ್ಣೆಯ ಮರ ಅಂತೂ ಎರಡು ಮರಗಳು ಅದರ ಪಕ್ಕಗಳಲ್ಲಿವೆ ಎಂದು ಹೇಳಿದನು ನೋಡ್ರ ಅಂತೂ ಏನಾಗಿದೆ ಅಂತ ಎರಡು ಪಕ್ಕಗಳ ಎಣ್ಣೆ ಮರಗಳಿದೆ ಕಂಟಿನ್ಯೂಸ್ ಏನಾಗ್ತದೆ ಬರ್ತದೆ ಅಂಗ ಏನಂದ್ರೆ ಪವಿತ್ರಾತ್ಮ ಏನ್ರ ಯಾರ ಮುಖಾಂತರ ಬರ್ತಾರ ಸಭೆಗೆ ಯೇಸು ಕ್ರಿಸ್ತ ಪಾತ್ರ ಯಾರು ಯೇಸು ಕ್ರಿಸ್ತ ಇದ್ ಬಗ್ಗೆ ಸಬ್ಜೆಕ್ಟ್ ಇದೆ ಮುಂದೆ ಬರೋದ್ರಿಂದ ನೋಡೋಣ ಪವಿತ್ರಾತ್ಮ ಏಸು ಕ್ರಿಸ್ತರ ಮುಖಾಂತರ ಯಾರಿಗೆ ಬರ್ತಾ ಇದೆ ಇವಾಗ ಸಭೆಗೆ ಏನಾಗ್ತಿರೋದು ಸಭೆಗೆ ಬರ್ತಾ ಇರೋದ್ರಿಂದ ಆ ದೀಪ ಏನಾಗ್ತದೆ ಇವಾಗ ಎಣ್ಣೆ ಬರ್ತಾ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ದೀಪ ಬ್ರೈಟ್ ಆಗಿ ಏನಾಗ್ತದೆ ಉರಿತೀರಾ ಅಂದ್ರೆ ದೀಪ ಅಂದ್ರೆ ಯಾವುದು ಅದರ ದೀಪ ಬೈಬಲ್ಲೇ ದೇವರ ವಾಕ್ಯ ವಾಕ್ಯ ಅದರ ಕೀರ್ತನೆ ನೂರ ಹತ್ತೊಂಬತ್ತು ನೂರ ಐದು ಕೀರ್ತನೆ ನೂರ ಹತ್ತೊಂಬತ್ತು ನೂರ ಬಸವರಾಜ್ ಬದರ್ ಓದ್ತೀರಾ ಕೀರ್ತನೆ ನೂರ ಹತ್ತೊಂಬತ್ತು ಐದು ಐದು ಬದರಾ ಓದಿ ಓದಿ ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ನನ್ನ ದಾರಿಗೆ ಬೆಳಕು ಆಗಿದೆ ಹ್ಮ್ ನೋಡ್ರ ನಿನ್ನ ವಾಕ್ಯವೇನಾಗಿದೆ ದೀಪವಾಗಿದೆ ಈ ವಾಕ್ಯ ಏನ್ ಮಾಡ್ತಲ್ಲಿ ಹ ದೇವ್ರಿಗೆ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತಲ್ಲಿ ಸಾಕ್ಷಿ ಕೊಡಕ್ಕೆ ಶುರು ಆಗ್ತಾನ ಅದನ್ನ ನೋಡ್ಬೇಕ್ರೆ ಎಂತ ಗೋಣಿ ಬಟ್ಟೆ ದೊಡ್ಕೊಂಡಿದ್ರು ಸರಿ ದೇವ್ರ ವಾಕ್ಯನ ಕಂಪ್ಲೀಟ್ ಆಗಿ ಅಡಸಿ ಅಥವಾ ದೇವ್ರ ವಾಕ್ಯನ ಸಂಪೂರ್ಣವಾಗಿ ನಾಶ ಮಾಡಕ್ಕೆ ಏನಾಗಿಲ್ಲ ಸಾಧ್ಯನೇ ಆಗಿಲ್ಲ ಇದು ಸಾಕ್ಷಿ ಎಷ್ಟು ದಿನ ಇತ್ತು ಅಂತಂದ್ರೆ ಆ ಡಾರ್ಕ್ ಏಜಸ್ ಪೂರ್ತಿ ಏನಾಗಿತ್ತಂತೆ ಅಲ್ಲಿತ್ತಂತೆ ನೋಡಿ ಇವಾಗ ಈ ಒಂದು ದೇವರ ಸಾಕ್ಷಿನ ಬೈಬಲ್ ಟ್ಯಾಂಪರ್ ಮಾಡಿ ಅಥವಾ ಬೈಬಲ್ ನಾಶ ಮಾಡಿದ್ರೆ ಏನಂತ ಶಿಕ್ಷೆ ಓದಿಂತೀನಿ ರೆವಲೂಷನ್ ಲೆವೆನ್ ಚಾಪ್ಟರ್ ವರ್ಸ್ ಚಾಪ್ಟರ್ ವರ್ಸ್ ಫೈವ್ ಪ್ರಕಟಣೆ ಹನ್ನೊಂದನೇ ಅಧ್ಯಾಯ ಐದನೇ ವಚನ ಬಸವರಾಜ್ರು ಓದಕಾಗ್ತದ್ರು ಓದಿ ರೆವಲೂಷನ್ ಲೆವೆನ್ ಚಾಪ್ಟರ್ ವರ್ಸ್ ಮರಗಳು ಎರಡು ದೀಪ ಸ್ತಂಭಗಳು ಇವರೇ ಇವರು ಯಾವನಾದರೂ ಕೆಡಕ ಮಾಡಬೇಕೆಂದಿದ್ದರೆ ಅವರ ಬಾಯಿಯೊಳಗಿಂದ ಬೆಂಕಿ ಹೊರಟು ಇವರ ಶತ್ರುಗಳನ್ನು ದಹಿಸುತ್ತಿರುವುದು ನೋಡ್ರ ಅವ್ರ ಬಾಯಿಯೊಳಗಿಂದ ಬೆಂಕಿ ಹೊರಟು ಬಂದು ಇವ್ ಶತ್ರುಗಳು ಏನ್ ಮಾಡ್ತಾ ಇದ್ದಲ್ಲೇ ದಹಿಸ್ತ ಬಿಡ್ತಾ ಇತ್ತು ಅಂತ ಹೇಳ್ತಾರೆ ಅಂದ್ರೆ ಏನಪ್ಪಾ ಇದು ಇವ್ರ ಬಾಯಿನ ಬರುವಂತ ಒಂದು ಬೆಂಕಿಯನ್ನೇನೋ ಅಲ್ವರ ದೇವ್ರ ವಾಕ್ಯನ ಟ್ಯಾಂಪರ್ ಮಾಡಿ ಅಥವಾ ಸತ್ಯನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಯಾರೋ ಒಂದು ಪ್ರಯತ್ನ ಅವಾಗ ದೇವ್ರು ಏನ್ ಮಾಡುದ್ರೆ ಬೆಂಕಿಯಿಂದ ಅವರನ್ನ ನಾಶ ಮಾಡುವಂತೆ ಏನದು ಜೆರೆಮಿಯಾ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನ ಜೆರೆಮಿಯಾ ಫಿಫ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಅನಿತಾ ಅಷ್ಟು ಓದ್ತೀರಾ ಜರೆಮಿಯಾ ಫೈವ್ ಫೋರ್ಟೀನ್ ತೆಗೆಯಕ್ ಸ್ವಲ್ಪ ಕಷ್ಟ ಈಗ ಅಂದುಕೊಂಡಿದ್ದಾರೆ ಈಗಿರಲು ಸೇನಾಧೀಶ್ವರನ ಯಹೋನ್ ಎಂಬ ದೇವರು ಇಂತೆನ್ನುತ್ತಾನೆ ನೀವು ಹೀಗೆ ಅಂದುಕೊಂಡಿದ್ದರಿಂದ ಆಹಾ ನಾನು ಪ್ರವಾದಿಯ ಬಾಯಲ್ಲಿನ ನನ್ನ ಮಾತುಗಳನ್ನು ಬೆಂಕಿಯನ್ನಾಗಿಯೂ ಈ ಜನರನ್ನು ಸೌದೆಯನ್ನಾಗಿಯೂ ಮಾಡುವೆನು ಏನ್ ಮಾಡ್ತಂತೆ ತಿಂದು ಬಿಡುವುದು ದೇವರ ವಾಕ್ಯನ ಬೆಂಕಿಯನ್ನಾಗಿ ಮಾಡಿ ಜನ್ಗಳನ್ನ ಏನ್ ಮಾಡ್ತಂತೆ ಸೌದೆಯನ್ನಾಗಿ ಅವನ ಟೋಟಲ್ ಆಗಿ ಕನ್ಸ್ಯೂಮ್ ಮಾಡ್ತಾರಂತ ಅವ್ರ ಯಾವಾಗ ಈ ಒಂದು ರಿಫಾರ್ಮೇಶನ್ ನಲ್ಲಿ ಬೈಬಲ್ ಸೊಸೈಟಿ ಎಲ್ಲಾ ಕಡೆ ಓಪನ್ ಆಗೋದಕ್ಕೆ ಶುರು ಆಯ್ತು ಇದನ್ನ ಅಪೋಸ್ ಮಾಡಕ್ಕೆ ಯಾರ ಕೈಲಿ ಏನಾಗಿಲ್ಲ ಆಗ್ಲೇ ಇಲ್ಲ ಆದ್ರ ಅವಾಗ ಎಲ್ಲಾ ಕಡೆ ಆಯ್ತು ಬೈಬಲ್ ಧಾರಾಳವಾಗಿ ಬರೋಕೆ ಶುರು ಆಯ್ತು ಇದನ್ನ ಯಾರೋ ಒಂದು ಅಳಗಿಸೋದಿಕ್ಕೆ ಅಥವಾ ಇದನ್ನ ಸ್ಟಾಪ್ ಮಾಡಕ್ಕೆ ಪ್ರಯತ್ನ ಮಾಡಿದವ್ರೆ ಏನಾಗ್ತಾರೆ ಅಂತಂದ್ರೆ ದೇ ವಿಲ್ ಬಿ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ಅದರ ಆ ಒಂದು ವಾಕ್ಯದ ನಿಮಿತ್ತವಾಗಿ ದೇವ್ರ ಏನ್ ಅಂತ ಅವ್ರನ್ನ ಅವ್ರನ್ನ ನಾಶ ಮಾಡಬಲ್ಲರು ಅಂತ ಹೇಳ್ತಾರೆ ಅದಕ್ಕೆ ನೋಡ್ಬೇಕ್ರೆ ಇದನ್ನ ನಾಶ ಮಾಡಕ್ ಬಂದವರಿಗೆ ದೇವ್ರು ಯಾವ ತರ ನಾಶ ಮಾಡ್ತಾರೆ ಅಂತಂದ್ರೆ ಏನ್ ಹೇಳ್ತಾರಂದ್ರೆ ಅಲ್ಲಿ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಎರಡು ಎಕ್ಸಾಂಪಲ್ ಕೊಡ್ತಾರೆ ಅದರ ಯಾವ್ ತರ ನಾಶ ಮಾಡ್ತಾರೆ ಅಂತಂದ್ರೆ ಏನ್ರಿ ಅದನ್ನ ಓದ್ಬಿಡ ಅಂತೀನಿ ರೆವಲ್ಯೂಷನ್ ಲೆವೆನ್ ಚಾಪ್ಟರ್ ಸಿಕ್ಸ್ ಪ್ರಕಟಣೆ ಹನ್ನೊಂದನೇ ಪ್ರವಾದಿಸುವ ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನು ಮುಚ್ಚುವ ಅಧಿಕಾರ ಮೊದಲೇದೇನ್ ಹೇಳ್ತಾರೆ ಪ್ರವಾದಿಸುವಂತ ದಿವಸದಲ್ಲಿ ಆಕಾಶವನ್ನು ಮುಚ್ಚಿ ಮಳೆನೇ ಬೀಳ್ ರೀತಿಯಲ್ಲಿ ಮಾಡೋದಕ್ಕೆ ಅಧಿಕಾರ ಯಾರಿಗಿದೆ ಅಂತೆ ಇವ್ರಿಗೆ ಇದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಅದಕ್ಕೆ ನೋಡ್ಬೇಕು ಇದೇನಿದು ಮಳೆ ಯಾವ ಕಾಲದಲ್ಲಿ ಬೀಳಲಿಲ್ಲ ಅಂತಂದ್ರೆ ಎಲಿಯನ ಕಾಲದಲ್ಲಿ ಭಾನುವಾರ ಕೂಡ ಪಟ್ಟ ನೋಡ್ದಲ್ಲ ಎಲಿಯ ಮೂರುವರೆ ವರ್ಷ ಪ್ರಾರ್ಥನೆ ಮಾಡ್ತಾರೆ ಏನ್ರಿ ಅವ್ರು ಪ್ರಾರ್ಥನೆ ಮಾಡಿದಾಗ ಮೂರುವರೆ ವರ್ಷ ಏನ್ರಿ ಇಸ್ರೇಲ್ ನಲ್ಲಿ ಮಳೆನೇ ಇರ್ಲಿಲ್ಲ ಅಂತಂತ ಹೇಳ್ತದ್ರ ಹಂಗಾರ ಏನಪ್ಪಾ ಇದು ಅಂತಂದ್ರೆ ಆಗಿರಲಿಲ್ಲ ಅಂದ್ರೆ ಅಹಾಬ ಮತ್ತೆ ಜಜಬೆಲ್ ಮಾಡಂತ ಅನ್ಯಾಯದ ಒಂದು ಕಾರ್ಯಗಳ ನಿಮಿತ್ತವಾಗಿ ನಾವು ಇದನ್ನ ಕ್ಲೀನ್ ಆಗಿ ಚಿತ್ರೀಕರಣ ನೋಡಿದಿರಿ ಯಾರಪ್ಪ ಇದು ಎಲಿಯಾ ಅಂತಂದ್ರೆ ಸಭೆ ಒಂದು ಚರಿತ್ರೆಯಲ್ಲಿ ನಡೆಯಂತ ಒಂದು ಘಟನೆ ಇದು ಯಾಕಂದ್ರೆ ಸಭೆಯಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರೆ ಜಜಬೇಲ್ ಎಂಬಂತ ಒಂದು ಸ್ತ್ರೀ ನಿಮ್ಮ ನಡುವೆ ಇದ್ದಾಳೆ ಅವಳು ಏನ್ ಮಾಡ್ತಾ ಇದ್ರೆ ದೇವರ ಭಕ್ತರುಗಳಿಗೆ ಏನ್ ಕೊಡ್ತಾನೆ ಅಂತ ಅಲ್ಲಿ ಅಲ್ಲಿ ವಿಗ್ರಹಗೆ ನೀವು ನೈವೇದ್ಯಗಳನ್ನ ಸಲ್ಲಿಸಿರೋದನ್ನ ತಿನ್ಬೋದು ಅಂತಂತಲೂ ವಿವಿಚಾರ ಮಾಡಬಹುದು ಅಂತಂದ್ರು ಸಭೆ ಮಕ್ಕಳಿಗೆ ಏನ್ ಮಾಡ್ತಂತೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಪ್ರಕಟಣೆ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ವಚನ ಓದಿ ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಸಬೇಕಾಗುತ್ತದೆ ಅದೇನೆಂದರೆ ಯಜಬೇಲಂಬ ಆ ಹೆಂಗಸ್ಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೇ ಬಿಟ್ಟಿರುವುದೇ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು ಆದರೆ ದೇವರ ಕಡೆಗೆ ತಿರುಗಿಕೊಂಡು ತನ್ನ ಜಾರತ್ವವನ್ನು ಬಿಟ್ಟು ಬಿಡುವುದಕ್ಕೆ ಅವಳಿಗೆ ಇಷ್ಟವಿಲ್ಲ ಇಷ್ಟವಿಲ್ಲ ಟೈಮ್ ಕೊಟ್ಟರಂತೆ ತ್ರೀ ಅಂಡ್ ಹಾಫ್ ಮಳೆನೇ ಇರ್ಲಿಲ್ಲ ಏನಪ್ಪ ಇದು ಮೂರುವರೆ ವರ್ಷ ಮಳೆನೆ ಇರ್ಲಾ ಅಂತಂದ್ರೆ ಬೈಬಲ್ ಅಲ್ಲಿ ಮಳೆ ಆಶೀರ್ವಾದ ಧರ್ಮೋಪದೇಶ ಕಂಡ ಮೂವತ್ತೆರಡು ಎರಡು ಧರ್ಮೋಪದೇಶ ಕಂಡ ಮೂವತ್ತೆರಡು ಎರಡು ಪೂರ್ಣಿಮಾ ಸ್ಟ್ ಓದ್ತೀರಾ ಯು ನನ್ನ ಉಪದೇಶವು ಹಸಿ ಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಯುವ ಮಳೆಯ ತುಂತುರುಗಳಂತೆ ತಣ್ಣಗಿರುವುದು ನೋಡ್ರಿ ದೇವ್ರ ವಾಕ್ಯವು ಮಳೆ ತರ ಏನಾಗಿದೆ ಅಂತೆ ಅಲ್ಲಿ ಅದೇ ದಿವ್ಯಾಶೀವಾದ ಮಳೆ ಅಂತ ಆಡಾಡ್ತಿರ್ ಗೊತ್ತಾ ಅದರ ಏನ್ ದೇವ್ರ ವಾಕ್ಯಗಳು ಅದೇ ಬ್ಲೆಸ್ಸಿಂಗ್ಸು ಅದರ ಅದ್ಗೆ ಎಲ್ಲಿನ ಕಾಲ ಏನಿಲ್ಲ ಮಳೆನೇ ಇರ್ಲಿಲ್ಲ ಅದರ ಅದ್ಗೆ ನೋಡ್ಬೇಕಾರೆ ಈ ಒಂದು ಡಾರ್ಕ್ ಏಜಸ್ ಅಲ್ಲಿ ದೇವ್ರ ವಾಕ್ಯನೇನಾಗಿರ್ಲ ಅಲ್ಲಿ ಅಲ್ಲಿ ಇರ್ಲಿಲ್ಲ ಅದ್ ನೋಡ್ಬೇಕಾರೆ ಏನ್ರಿ ದೇವ್ರ ವಾಕ್ಯಕ್ಕೆ ಏನ್ ಪವರ್ ಇತ್ತು ಅಂತಂದ್ರೆ ಮಳೆನೇ ಬರದ ಅನ್ನ ಅಂದ್ರೆ ಏನಂತಂದ್ರೆ ಸತ್ಯನೇ ಹೊರಡೆ ಬರದ ರೀತಿಲಿ ಎಂತ ತಡೆಗಟ್ಟೋದಿಕ್ಕೆ ಒಂದು ಒಂದು ಶಕ್ತಿ ಇತ್ತು ಅಂತ ಹೇಳ್ತಾರೆ ಆಮ್ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತಂದ್ರೆ ಇನ್ನೊಂದು ಒಂದು ಪಾಯಿಂಟ್ ಹೇಳ್ತಾರೆ ಏನಪ್ಪ ಪಾಯಿಂಟ್ ಅಂದ್ರೆ ರಕ್ತ ನೀರ್ನ ರಕ್ತವನ್ನು ಅಂತೆ ಒಂದು ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ ಹಾಗೆ ನೀರನ್ನು ಏನು ಬೈಬಲ್ ಅಲ್ಲಿ ತಿರ್ಗ ಏನ್ರಿ ದೇವ್ರ ವಾಕ್ಯ ರಕ್ತವನ್ನು ಮಾಡೋದನ್ನೇನು ನೀರು ರಕ್ತವಾಗಿ ಏನಾಗೋದು ಮಾರ್ಪಡ ಅಲ್ರ ಅದ್ಗೆ ನೀರು ರಕ್ತವಾಗಿ ಕನ್ವರ್ಟ್ ಆಗ್ಬಿಡ್ತದೆ ಅನ ಏನಪ್ಪಾ ಅರ್ಥ ಅಂತಂದ್ರೆ ನೀರು ಅದು ಸತ್ಯನೇ ಅದು ಆದ್ರೆ ಈ ಒಂದು ಸತ್ಯ ಹೊರಗಡೆ ಬರ್ತಾ 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 ಕೆಲವೊಂದು ಕೆಳಂಥ ಜನಗಳಿಗೆ ಹೆಂಗಿರ್ತಂತೆ ಇದು ಈ ಒಂದು ಸತ್ಯಗಳೆಲ್ಲ ಭಯಂಕರವಾಗಿ ರಕ್ತ ಒಂದು ಸತ್ಯ ತರ ಏನಾಗಿದ್ದಲ್ಲಿ ಅಲ್ಲಿ ಅಂದ್ರೆ ಏನ್ರಿ ದೇವರು ಈ ಕೊಟ್ಟಂತ ಯಜ್ಞಗಳು ದೇವ್ರು ಕೊಟ್ಟಂತ ಒಂದು ನೈವೇದ್ಯಗಳು ದೇವರು ಒಂದು ಮಾಡಿದಂತ ಒಂದು ಯೋಜನೆ ಇವೆಲ್ಲ ಹೆಂಗಿದೆ ಅಂತಂದ್ರೆ ಮನುಷ್ಯನ ಒಂದು ದೃಷ್ಟಿಯಲ್ಲಿ ಮನುಷ್ಯ ಜೀವನ ಮಾಡ್ಕೊಳಕ್ ಆಗದಿರೋ ರೀತಿಲಿ ಒಂದು ಸತ್ಯಗಳು ಅಲ್ವ ಅದಿ ನೋಡ್ಬೇಕಾದ್ರೆ ದೇವರ ವಾಕ್ಯಕ್ಕೆ ಏನಾಗಿದೆ ಅಂತಂದ್ರೆ ಏನ್ರಿ ಜನಗಳಿಗೆ ಈ ತರ ಎಲ್ಲ ಏನ್ರಿ ಒಂದು ಉಪದ್ರವ ಕೊಡೋಕೆ ಒಂದು ಸಾಮರ್ಥ್ಯ ಇದೆ ಅಂತಂದ್ರೆ ಯಾವಾಗ ಸಿಕ್ಸ್ತ್ ಚರ್ಚ್ ಪೀರಿಯಡ್ ಅಲ್ಲಿ ಮಾರ್ಟಿನ್ ಲೂತ ಟೈಮ್ ಅಲ್ಲಿ ಇವೆಲ್ಲ ಆಯ್ತು ನೆಕ್ಸ್ಟ್ ರಿಫಾರ್ಮೇಶನ್ ಆಗಿ ನೆಕ್ಸ್ಟ್ ಮುಂದಕ್ಕೆ ಕ್ರಿಸ್ತನ ಎರಡನೇ ಬರುವಿಕೆಗಿಂತ ಮುಂಚೆ ಏನ್ರೀ ವಿಲಿಯಂ ಮಿಲ್ಲರ್ ಮೂಮೆಂಟ್ಸ್ ಅಂತಲ್ಲಿ ಅಲ್ಲಿ ಶುರು ಆಯ್ತು ಅವಾಗ ಏನಾಯ್ತು ಜನಗಳು ಒಂದು ಗ್ರೇಟ್ ಅವೈಕನಿಂಗ್ ಆಗಿ ಸತ್ಯಾಂಶಗಳನ್ನ ಹುಡುಕಿ ಕ್ರಿಸ್ತನ್ ಎರಡಬರಿಕೆ ಸ್ಟಡಿ ಮಾಡ್ಬೇಕಾರೆ ಅನೇಕ ಒಂದು ಪ್ರಾಫಸಿಗಳು ಫುಲ್ಫಿಲ್ ಆಗೋದ್ನ ಎದುರು ನೋಡಿದ್ರು ಆದ್ರೆ ಫುಲ್ಫಿಲ್ ಆಗಿಲ್ಲ ಇದಾಗಿ ಮೇಲೆ ಜನಗಳಿಗೆ ಎಷ್ಟು ಡಿಸ್ಕರೇಜ್ ಆಗ್ಬಿಡ್ತು ಅಂದ್ರೆ ಇವೆಲ್ಲ ಸತ್ಯಗಳು ಅವ್ರಿಗೆ ಯಾವ ತರ ಕಾಣಿಸಕ್ಕೆ ಶುರು ಆಯ್ತು ರಕ್ತ ಭರಿತವಾಗಿ ಅಲ್ರ ಏನ್ ಒಂದು ಬ್ಲಡಿ ಡಾಕ್ಟ್ರಿನ್ಸ್ ತರ ಅಲ್ಲ ಯೂಸ್ಲೆಸ್ ಆಗಿರೋ ಡಾಕ್ಟ್ರಿನ್ಸ್ ತರ ಏನಾಯ್ತಲ್ಲ ಅಲ್ಲಿಗೆ ಕಾಣ್ಸೋದಕ್ಕೆ ಶುರು ಆಯ್ತು ಅಂತ ಹೇಳ್ತಾರೆ ಅದ್ ನೋಡ್ಬೇಕಾದ್ರೆ ನಾವ್ ಏನ್ ನೋಡ್ತೀವಿ ಅಂದ್ರೆ ಆ ಶತ್ರುಗಳ್ನ ಏನ್ರೀ ನಾಶ ಮಾಡೋ ಅಂತದ್ದು ಅಂತ ಒಂದು ಪಾಯಿಂಟ್ ಹೇಳ್ತಾರೆ ನಾವು ನಾವ್ ಐದ್ ಹೋಗ್ಬೇಕಾರೆ ಬೆಂಕಿ ಬಂದು ಏನ್ ಅಂತ ಅವ್ರನ್ನ ಅವ್ರನ್ನ ನಾಶ ಮಾಡ್ತಾರೆ ಅಂತ ಅದರ ಅದೇ ಯಾವ ತರ ಅಂತಂದ್ರೆ ಅಂದ್ರೆ ಮೋಸ ಕಾಲದಲ್ಲಿ ಮೋಸ ವಿರುದ್ಧವಾಗಿ ಏನ್ ಅಲ್ಲಿ ಆ ಒಂದು ಗುಂಪು ಎದುರು ನಿಂತ್ಕೊಂತ ನೋಡ್ರಿ ನಿಂತಿನಿ ಅವರ ಕೋರ ಅವರು ಭೂಮಿ ಅಂತಾರೆ ಬಾಯಿ ತೆಗೆದು ಹಂಗೆ ಜೀವಂತವಾಗಿ ಏನ್ ಮಾಡ್ತಾರ ಅವರು ಅವರು ಒಳಗಡೆ ಹೋಗ್ಬಿಡ್ತಾರೆ ಅದರ ಎಲಿಯನ ಕಾಲದಲ್ಲಿ ಅಗ್ನಿಯಿಂದ ಬರ ಮಾಡಿ ಆ ಬಲಿನ ಏನ್ ಮಾಡ್ತದೆ ದೇವ್ರು ಅಲ್ಲಿ ಸ್ವೀಕಾರ ಮಾಡ್ತಾರೆ ಆದ್ರೆ ಅದಾಗಿ ನಂತರ ಎಲ್ಲಾ ಸುಳ್ಳು ಪ್ರವಾದಿಗಳನ್ನ ಮಾಡ್ತಾರೆ ಸಾಯ್ ಬಿಡ್ತಾರೆ ಹಂಗಾದ್ರೆ ಮೀನಿಂಗ್ ಏನು ಇವರೆಲ್ಲಾ ಏನ್ ನರ್ಕ ಕೊಟ್ಟೋಗ್ಬಿಟ್ರ ಅಂದ್ರೆ ಇಲ್ಲ ಕ್ರಿಸ್ತನ್ ರಾಜ್ಯದಲ್ಲಿ ಏನ್ ಮಾಡ್ತಾರೆ ತಿರ್ಗಾ ವಾಪಸ್ ಜೀವಂತವಾಗಿ ಎದ್ ಬಂದು ಏನ್ ಮಾಡ್ತಾರೆ ಸತ್ಯಗಳನ್ನ ಅಲ್ಲಿ ತಿಳ್ಕೊಂತಾದ್ರೆ ಈ ರೀತಿ ಏನ್ ಮಾಡ್ತಾರೆ ಅಂತಂದ್ರೆ ದೇವ್ರು ಏನ್ ಸತ್ಯಕ್ಕೆ ವಿರುದ್ಧವಾಗಿರಂತ ಒಂದು ಎಂತ ಯೂರ್ಜ ಏನ್ ಮಾಡ್ತಾರೆ ವಿಶ್ವಾಸದಲ್ಲಿ ಅವ್ರನ್ನ ಏನ್ ಮಾಡ್ತಾರೆ ಸಮರ್ಸ್ತಾರೆ ಅಂತ ಓದಿ ಓಸಿಯಾ ಸಿಕ್ಸ್ ಫಿಫ್ತ್ ವರ್ಸ್ ಓಸಿಯಾದಲ್ಲಿ ಆರನೇ ಅಧ್ಯಾಯ ಐದನೇ ವಚನ ಬುಕ್ ಆಫ್ ಓಸಿಯಾ ಆರನೇ ಅಧ್ಯಾಯ ಐದನೇ ವಚನ ಓದ್ತೀರ ಕಾರಣ ನಾನು ನಿಮ್ಮ ಜನರನ್ನು ಪ್ರವಾದಿಗಳ ಮೂಲಕ ಹತಿಸಿದ್ದೇನೆ ನನ್ನ ಬಾಯಿ ಮಾತುಗಳಿಂದ ಸಂಹರಿಸಿದ್ದೇನೆ ನನ್ನ ನ್ಯಾಯ ತಂಡನೆಯು ಮಿಂಚಿನಂತೆ ಹೊರಡುವುದು ನೋಡ್ರ ಅದೇ ದೇವ್ರು ಒಂದು ಜಜ್ಮೆಂಟ್ ಅದ್ರ ದೇವ್ರ ಏನ್ ಮಾಡ್ತಾರೆ ಅದನ್ನ ನಾಶ ಮಾಡ್ತಾ ಬಿಟ್ಟದ್ರ ಅಂದ್ರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ ಯಾವಾಗ ಒಂದು ಬೈಬಲ್ ಹೊರಡೆ ಬರಕ್ ಶುರು ಆಯ್ತೋ ಬೈಬಲ್ ಎಷ್ಟು ಒಂದು ಸಾಮರ್ಥ್ಯ ಇದೆ ಅಂತಂದ್ರೆ ಏನ್ರೇ ಭೂಮಿನ ಎಲ್ಲಾ ತರ ಉಪದ್ರವಗಳಿಂದ ಉಪದ್ರವಿಂದ ಹಿಂಸೆ ಕೊಡಕ್ಕೆ ಅಂತ ಒಂದು ಒಂದು ಶಕ್ತಿ ಇದೆ ಏನಿದ ಅರ್ಥ ದೇವ್ರ ವಾಕ್ಯನ ಉಪದ್ರವ ಕೊಡ್ತದ ಒಂದು ಒಬ್ರಿಗೆ ಹಿಂಸೆ ಕೊಡ್ತಾರ ಅಂದ್ರೆ ಎಸ್ ಅದರ ದೇವ್ರ ವಾಕ್ಯ ಏನ್ರಿ ಯಾರಿಗೆ ಉಪದ್ರವ ಅಂದ್ರೆ ಯಾರು ದೇವ್ರ ವಾಕ್ಯ ಪ್ರಕಾರ ನಡ್ಕೊಡಲ್ಲ ನೋಡ್ರಿ ಇಂತೀನಿ ಅವಾಗ ಆ ವಾಕ್ಯ ಅವ್ರು ಕೇಳ್ದವಾಗ ಅವ್ರ ಮನಸ್ಸಾಕ್ಷಿ ಚುಸ್ತಾವಾಗ ಅವಾಗ ಹೆಂಗಿರ್ತದೆ ಅದು ಸತ್ಯನೇ ದೇವ್ರ ವಾಕ್ಯನೇ ಆದ್ರೆ ಅವ್ರಿಗೆ ಹೆಂಗಿದೆ ಅಂತೆ ಭಯಂಕರ ಅಂತ ಉಪದ್ರವ ತರ ಇದೆ ಒಂಥರ ವೇದನೆ ಇದು ನಾವು ಮಾಡ್ತಾರೆ ತಪ್ಪು ಅಂತ ಖಂಡಿಸ್ತಾರಲ್ಲ ಅಂತ ಅಂದ್ಬಿಟ್ಟು ಏನಾಗ್ತಾರೆ ಆ ವಾಕ್ಯನ ಸ್ವೀಕಾರ ಮಾಡ್ಕೊಳಕೆ ಆಗೋದಿಲ್ಲ ಉದಾಹರಣೆಗೆ ಹೇಳ್ಬೇಕಾದ್ರೆ ಏನ್ರಿ ಬೈಬಲ್ ಅಲ್ಲಿ ನಾವ್ ಮಾಡ್ತೀವಿ ಜಾನ್ ದ ಬ್ಯಾಪ್ಟಿಸ್ಟ್ ಬಗ್ಗೆ ಓದಿದಿರಿ ಸ್ನಾನಿಕನಾದ ಯೋಹಾನ ಅದರ ಅವರು ಯಾರನ್ನ ಖಂಡಿಸ್ತಾರೆ ಯರಾಡ್ನ ಖಂಡಿಸ್ತಾರೆ ಯಾಕೆ ಖಂಡಿಸ್ತಾರೆ ಗೊತ್ತಿದ್ಯಾ ಗೊತ್ತಿದ್ಯನಿಕ್ ಖಂಡಿಸ್ತಾರೆ ಅಂತ ಏನ್ ಮಾಡ್ತಾನೆ ಎರಾಡು ಯಾರದ ಮದ್ವೆ ಆಗಿರ್ತಾನೆ ಅವನು ಅದಕ್ಕೆ ಮಾಡ್ತಾನೆ ಅಲ್ಲಿ ಮಾಡ್ಕೊಂಡಿದ್ದಾನ ಸಹೋದರನ ಸಾಯಿಸ್ಬಿಟ್ಟು ಸಹೋದರ ಒಂದು ಹೆಂಡತಿನ ಯಾರು ಮದ್ವೆ ಮಾಡ್ಕೊಂಡಿದ್ದಾನೆ ಇವನು ಮದುವೆ ಮಾಡ್ಕೊಂಡಿದ್ದಾಗಲ್ಲ ಇದು ಅನ್ಯಾಯ ಇದು ಮೋಸ ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಇದನ್ನ ಯೋಹನ ಏನ್ ಮಾಡ್ತಾನೆ ಖಂಡಿಸ್ತಾನೆ ಅದರಿಂದ ನೋಡ್ಬೇಕಾರೆ ಎರಾಡ್ಗೆ ಚೆನ್ನಾಗಿ ಗೊತ್ತಿರ್ತಾರೆ ತನ್ನ ಮಣಿರೋ ತಪ್ಪು ಅಂತ ಆದ್ರೂ ಎರಡಿಗೆ ಒಂದು ಒಳ್ಳೆ ಒಂದು ಅಭಿಪ್ರಾಯ ಇದೆ ಯಾರ ಮೇಲೆ ಯೋಹನನ್ ಮೇಲೆ ಅವ್ನು ಹೇಳ್ತಾರೆ ಸತ್ಯನೇ ಆದ್ರೆ ಇದು ಎರಡಿಯಾಸ್ ಹೆಂಗಿದೆ ಒಂಥರಾ ವೇದನೆ ಒಂಥರಾ ಚಿತ್ರ ಹಿಂಸೆ ನೋಡಿನಿ ಹೇಳ್ತಾರೆ ಸತ್ಯನೇ ಆದ್ರೆ ಸತ್ಯ ಹೆಂಗಾಗಿದೆ ಅಲ್ಲಿ ಇಲ್ಲಿ ತಾನು ಮಾಡ್ತಂತ ದುಸ್ಕೃತಿಗಳನ್ನ ಬಯಲಿಗೆ ತರ್ತಾರೋದ್ರಿಂದ ಅದ ಜೀರ್ಣ ಮಾಡ್ಕೊಂಡ್ಕಾಗ್ತಲ್ಲ ಅದೇ ತರ ಆಗಿದ್ದು ಯಾವಾಗ ಬಂದ್ಬಿಟ್ಟು ಮಾರ್ಟಿನ್ ಲೂತರ್ ಕಾಲಲ್ಲಿ ನೆಕ್ಸ್ಟ್ ಫ್ರೆಂಚ್ ರೆವಲ್ಯೂಷನ್ ಕಾಲದಲ್ಲಿ ಇವೆಲ್ಲ ಆಗಿ ಸತ್ಯ ಎಲ್ಲ ಹೊರಗಡೆ ಬರಕ್ ಶುರು ಆಯ್ತೋ ಯಾವ ಯಾ ದೇವ್ರ ಮಕ್ಕಳು ಸತ್ಯನ ಸ್ವೀಕಾರ ಮಾಡಿದ್ರೋ ಅವ್ರಿಗೆಲ್ಲ ಹೆಂಗಿತ್ತಂತೆ ಮಧುರವರಂತ ವಾಕ್ಯ ಯಾರು ಸ್ವೀಕಾರ ಮಾಡಿಲ್ವೋ ಈ ವಾಕ್ಯ ಹೆಂಗಪ್ಪ ಇತ್ತು ಅಂದ್ರೆ ಬೆಂಕಿ ತರ ಇತ್ತಂತೆ ಅದು ನಾಶ ಮಾಡ ಒಂದು ಬೆಂಕಿ ತರ ಏನಾಗಿದೆ ಅಂತ ಅಲ್ಲಿ ಅಲ್ಲಿ ಇತ್ತು ಅಂತ ಹೇಳ್ತಾರ ಅದರ ನೋಡ್ಬೇಕ್ರೆ ಮಳೆನೆ ಬರ್ದಿತಿ ಅದರ ಸತ್ಯಾನೇ ರೀತಿಲಿ ಅದು ಮಾತ್ರ ಅಲ್ಲ ಬೆಂಕಿಯಿಂದ ಏನ್ರಿ ನೀರು ಒಂದು ಬೆಂಕಿ ಬೆಂಕಿ ಆಗತಾರ ಅದ ನೀರು ರಕ್ತ ಆಗತಾರ ಅದರ ಈ ಒಂದು ಬೋಧನೆಗಳನ್ನ ಅವ್ರು ಹೇಳಂತ ಒಂದು ಗಳನ್ನ ಅದೇ ಮಾಡಕ್ಕೆಲ್ಲ ಅಕ್ಸೆಪ್ಟ್ ಮಾಡಕ್ಕೆ ಆಗ್ತಿರಂತ ಒಂದು ಸನ್ನಿವೇಶ ಅದು ಹೇಳ್ತಾರಲ್ಲ ಏನ್ ಹೇಳ್ತಾರೆ ಹೇಳ್ತಾರೆ ಪ್ರಕಟಣೆಯಲ್ಲಿ ಹನ್ನೊಂದನೇ ಅಧ್ಯಾಯ ಆರ್ನೇ ವಚನ ಇನ್ನೊಂದ್ಸತಿ ಪ್ರಕಟಣೆ ಹನ್ನೊಂದು ಆರು ತಾವು ಪ್ರವಾದಿಸುವ ದಿನಗಳಲ್ಲಿ ಮಳೆ ಬೀಳದಂತೆ ಆಕಾಶವನ್ನು ಮುಚ್ಚುವ ಅಧಿಕಾರ ಇವರಿಗೆ ಉಂಟು ಇದಲ್ಲದೆ ಇವರಿಗೆ ಇಷ್ಟ ಬಂದಂಗೆಲ್ಲ ನೀರು ರಕ್ತವಾಗುವಂತೆ ಮಾಡುವುದಕ್ಕೂ ಸಕಲ ವಿಧವಾದ ಉಪದ್ರವಗಳಿಂದ ಭೂಮಿಯನ್ನು ಪೀಡಿಸುವುದಕ್ಕೂ ಅಧಿಕಾರ ಉಂಟು ಸಕಲ ವಿಧವಾದಂತ ಉಪದ್ರವಗಳಿಂದ ಏನಪ್ಪಾ ಸತ್ಯ ನೀನು ಬರೆಯುವಂತ ಒಂದು ಗ್ರಂಥಕ್ಕೆ ಮುದ್ರೆ ಹಾಕೋ ಅಂತ್ಯಕಾಲದಲ್ಲಿ ಇದೆ ಮುದ್ರಿಸಲ್ಪಟ್ಟಿದೆ ಅಂತ್ಯಕಾಲದಲ್ಲಿ ಕಾಲದಲ್ಲಿ ಜ್ಞಾನ ಹೆಚ್ಚುವುದು ಮನುಷ್ಯ ತಿರುಗಾಡೋರು ರಹಸ್ಯವಾಗಿರೋದೆಲ್ಲ ಏನ್ ಮಾಡ್ತಾರೆ ಬೈಲಿಗೆ ಬರ್ತಾರೆ ಅವಾಗ ಹೆಂಗಿರ್ತದೆ ಇಷ್ಟು ದಿನ ನಮ್ಮ ಕುಣಿ ಸುಳ್ಳು ಅಂತ ಹೇಳ್ಬೇಕಾರೆ ಅದೆಲ್ಲ ಜೀರ್ಣ ಮಾಡ್ಕೊಳಕೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಡಕ ಜನಗಳಿಗೆ ಆಗ್ತದ ಎಲ್ಲಾ ಜನಗಳಿಗೆ ಏನಾಗಲ್ಲ ಅದು ಆಗಲ್ಲ ಅದಕ್ಕೆ ನೋಡಬೇಕಾದ್ರೆ ಭಯಂಕರ ಉತ್ಪುತರ ಉತ್ತರ ಏನಾಗಿರ್ತಾರೆ ಅಲ್ಲಿ ಅಲ್ಲಿರ್ತಾರೆ ಅದೇನಪ್ಪ ನೋಡಿಸ ಅಂದ್ರೆ ದ ಎಫೆಕ್ಟ್ ಆಫ್ ದ ಬೈಬಲ್ ಅನ್ ದ ಸೊಸೈಟಿ ಬೈಬಲ್ ಯಾವಾಗ ಏನ್ರಿ ಆ ಒಂದು ಎಂತಾರೆ ಗೋಣಿ ಬಟ್ಟೆ ತಟ್ಕೊಂಡಿತ್ತು ಗೊತ್ತಾ ಆ ಒಂದು ಕಂಡೀಷನ್ ಇಂದ ಮುಗಿಲಿಗೆ ಮೇಲೆ ಬರ್ತಾ 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 ಏನ್ರೀ ಬೈಬಲ್ ಎಫೆಕ್ಟ್ ಏನಾಯ್ತು ಜನಗಳ ಮೇಲೆ ಅರ ಇದು ಹೆಂಗಿದೆ ಅಂತ ಅಂದ್ಬಿಟ್ಟು ಈ ಕೊಟ್ಟಿರೋದೆ ಈ ವಾಕ್ಯಗಳಲ್ಲಿ ಅದರ ಅದನ್ನ ಕರ್ತಲಿ ಪ್ರೀತಿ ಅಂದ್ರೆ ಸೋರ ಸರುಗಳೇ ಅರ ನೆಕ್ಸ್ಟ್ ಬರೋಂತ ಒಂದು ದಿನದಲ್ಲಿ ನೆಕ್ಸ್ಟ್ ಬರೋಂತ ಒಂದು ಸ್ಟಡಿಯಲ್ಲಿ ನಾವು ನೆಕ್ಸ್ಟ್ ಏನೆಲ್ಲ ಒಂದು ಎಫೆಕ್ಟ್ ಆಗ್ತಾರೆ ಅಂತ ಮಾಡೋಣ ನಾವು ಇನ್ನ ಡೀಟೇಲ್ ಆಗಿ ಮಾಡೋಣ ನಾವು ನೋಡೋಣ ದೇವರು ಈ ವಾಕ್ಯಗಳನ್ನ ಆಶೀರ್ವಸ್ಲಿ ದೇವರು ನಿಮ್ಗೆಲ್ಲರೇನ್ ಮಾಡಲಿ ಕೃಪೆ ಕೊಟ್ಕೊಂಡು ನಡ್ಸ್ಕೊಂಡು ಹೋಗ್ಲಿ ಅಂತ ನಾವು ನಾವು ಆರೀಸರ್ ಆ ನೀವೆಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿದಾಗೆ ಧನ್ಯವಾದಗಳು